ಪ್ರಭುಂ ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದಭಾಜಂ ಭವದ್ಭವ್ಯಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮೇಷಾನಮೇಡೇ ಗಲೇರುಂಡಮಾಲಂ ತನೌ ಸರ್ಪಜಾಲಂ ಮಹಾಕಾಲಕಾಲಂ ಗಣೇಶಾದಿಪಾಲಂ ಜಟಾಜೂಟಗಂಗೋತ್ತರಂಗೈ ವಿಶಾಲಂ ಶಿವಂ ಶಂಕರಂ ಶಂಭುಮೇಷಾನಮೇಡೇ ಮುದಾಮಾಕರಂ ಮಂಡಲಂ ಮಂಡಯಂತಂ ಮಹಾಮಂಡಲಂ ಭಸ್ಮಭೂಷಾಧರಂತಂ ಅನಾದಿಂ ಅಪಾರಂ ಮಹಾಮೋಹಮಾರಂ ಶಿವಂ ಶಂಕರಂ ಶಂಭುಮೇಷಾನಮೇಡೇ ವಟಾಧೋ ನಿವಾಸಂ ಮಹಾಟಾಟಹಾಸಂ ಮಹಾಪಾಪನಾಶಂ ಸದಾ ಸುಪ್ರಕಾಶಂ ಗಿರೀಶಂ ಗಣೇಶಂ ಸುರೇಶಂ ಮಹೇಶಂ ಶಿವಂ ಶಂಕರಂ ಶಂಭುಮೇಷಾನಮೇಡೇ ಗಿರೀಂದ್ರಾತ್ಮಜಾಸಂ ಗೃಹೀತಾರ್ಧದೇಹಂ ಇಹೌ ಸಂಸ್ಥಿತಂ ಸರ್ವದಾ ಸನ್ನಿಗೇಹಂ ಪರಬ್ರಹ್ಮ ಬ್ರಹ್ಮಾದಿಭಿರ್ವಂದ್ಯಮಾನಂ ಶಿವಂ ಶಂಕರಂ ಶಂಭುಮೇಷಾನಮೇಡೇ ಕಪಾಲಂ ತ್ರಿಶೂಲಂ ಕರಾಭ್ಯಾಂ ದದಾನಂ ಎಂದೇ ಮನಸ್ಸಿಗೆ ಪೂಜೆ ಮಲ್ಪು ಲೋಪದ ಎಂದೇ ಮನಸ್ಸಿಗೆ ತರುವ ಶಕ್ತಿಯಾಗಿ ತರುವ ನೀತಿಯಲ್ಲಿ ತರುವ ಶಕ್ತಿಯಂದೇ ಮನಸ್ಸಿಗೆ ಜಯ 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 ಶ್ರೀ ವೈದ್ಯನಾಥ ಅಜಯ ಜಯ ಜಯ ಶ್ರೀ ವೈದ್ಯನ ಅಜಯ ಜಯ ಜಯ ಶ್ರೀ ವೈದ್ಯನಾಥ ಅಜಯ ಜಯ ಜಯ ಶ್ರೀ ವೈದ್ಯನ ಎಂಟನು ಬರು ಮಗು ಮೇರೆ ಪೌ
ಸಂಪಡೆ ಚುಣನಾಥಿ ವಿದ್ಯಾರಂಭೇ ವಿವಾಹೇ ಚ ಪ್ರವೇಶೇ ದುರ್ಗಮೇ ತಥಾ ಸಂಗ್ರಾಮೇಶು ಕಾರ್ಯೇಶು ವಿಘ್ನಸ್ತ ಸೃಜಾಯತೆ ಶುಕ್ಲಾಂಬರಧರಂ ವಿಷ್ಣುಂ ಶ್ರೀವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ ಅಭೀಕ್ಷಾಂತ ಸಿದ್ಧಾರ್ಥಂ ಪೂಜಯೋ ಸ್ಮರೇರಮೇ ಸರ್ವ ವಿಘ್ನಚ್ಛೇ ತಸ್ಮೈ ಗಣಾಧಿಪತಯೇ ನಮಃ ಸರ್ವೇಷು ಕಾಲೇಷು ಸಮಸ್ತ ದೇಶೇಷು ವಿಶೇಷ ಚಿಂತಯಂತೋ ವಾಂಗೇತನಾ ಪ್ರಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ ಸ್ಮೃತೇ ಸಕಲ ಕಲ್ಯಾಣ ಭಾಜನಂ ಯತ್ರ ಜಾಯತೆ ಪುರುಷಮಹಂ ನಿತ್ಯಂ ಭಜಾಮಿ ಶರಣಂ ಹರಿಂ ಸರ್ವೇಶ್ವಾರಂಭ ಕಾರ್ಯೇ ಚ ತ್ರಯಸ್ತ್ರಿ ಭುವನೇಶ್ವರಾಃ ದೇವಾದಿಶಂತರಸ್ಯ ನಿತ್ಯಂ ಬ್ರಹ್ಮೇ ಸಾರದಾರ್ಥನಾಃ ಸರ್ವದಾ ಸರ್ವ ಕಾರ್ಯೇಷು ನಾಸ್ತಿ ತೇಷಾಂ ಮಂಗಲಂ ತೇಷಾಂ ಮದಿಸ್ತೋ ಭಗವಾನ್ ಮನೋಹರಾಯತನ ಮಹೇ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನಃ ಮಂಗಲಂ ಪಂಡರೀಕಾಕ್ಷೋ ಮಂಗಲಂ ಗರುಡಧ್ವಜಾಂ ಸರ್ವ ಜಗಮಂಗಲಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರ ಬಲಂ ತದೇವ ವಿದ್ಯಾಬಲಂ ದೈವ ಬಲಂ ತದೇವ ಲಕ್ಷ್ಮೀಪದೇ ಗುರುಂ ಸ್ಮರಾಮಿ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ ಸೀತಾರಾಮಾಭ್ಯಾಂ ನಮಃ ಉಮಾಮಹೇಶ್ವರಾಭ್ಯಾಂ ನಮಃ ವಾಣೀ ಹಿರಣ್ಯಗರ್ಭಾಭ್ಯಾಂ ನಮಃ ಶಚೀವರಂದರಾಭ್ಯಾಂ ನಮಃ ಅರುಂಧದೇವಾಭ್ಯಾಂ ನಮಃ ದುರ್ಗಾದೇ ನಮಃ ಗಣಪತಯೇ ನಮಃ ಕ್ಷೇತ್ರಪಾಲಾಯ ನಮಃ ವಾಸ್ತುಪುರುಷಾಯ ನಮಃ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಗ್ರಾಮಾಧಿದೇವತಾಭ್ಯೋ ನಮಃ ಇಷ್ಟದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ ಸರ್ವೇಭ್ಯೋ ದೇವೇಭ್ಯೋ ನಮಃ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ ಶ್ರೀಮದ್ಭಗವದ್ದೋಸಾಯ ಆರಂಭಕಾಲ ಮುಹೂರ್ತಂ ಸುಮುಹೂರ್ತಮಸ್ತಿ ಭವಂತೋ ಭಗವಂತೋ ಆರಂಭಕಾಲ ಮುಹೂರ್ತಂ ಸುಮುಹೂರ್ತಮಸೋ. ಹಾಗೆ ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಭಜನಾ ಕಾರ್ಯಕ್ರಮ ಆಗಿದೆ. ಆಮೇಲೆ ಮಧ್ಯಾಹ್ನ ಕಡೆ ಆಗಿದೆ. ಹಾಗೆ ಈಗ ರಾತ್ರಿ ಶಿವಪೂಜೆ ಮತ್ತು ದುರ್ಗಾ ಪೂಜೆ ದುರ್ಗಾಂಸ್ಕಾರ ಪೂಜೆ ಮಾಡಲಿಕ್ಕೆ ನಾವು ಸನ್ನಿಹಿತರಾಗಿದ್ದೇವೆ. ಹಾಗೆ ಮಾಡುವಂತಹ ಕಾರ್ಯಕ್ರಮ ಆಮೇಲೆ ಸಭಾ ಕಾರ್ಯಕ್ರಮ ಆಶೀರ್ವಚನ ಆಗಲಿಕ್ಕೂ ಇದೆ, ಅನ್ನದಾನ ಆಗಲಿಕ್ಕಿದೆ. ಮಾಡುವಂತಹ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮಾಡುವಂತಹ ಪೂಜೆಯಲ್ಲಿ ಆ ದೇವರುಗಳು ಬಂದು ಆವಾಹನೆಗೆ ಬಂದು ನಾವು ಕೊಡುವಂತಹ ತರ್ಪಣ ಪೂಜಾದಿಗಳನ್ನು ಸ್ವೀಕರಿಸಿ ಮಾಡಿದಂತಹ ಪೂಜೆಯನ್ನು ಪರಿಪೂರ್ಣವಾಗಿ ಮಾಡಿಸಿಕೊಟ್ಟು ಇಲ್ಲಿ ನೆರೆದಂತಹ ಭಕ್ತಾದಿಗಳಿಗೆ ಬರುವಂತಹ ತಾಪತ್ರಯಗಳು ಬಿರಿದಗಳು ಇದ್ದರೆ ಪರಿಹಾರ ಮಾಡಿಕೊಟ್ಟು ಮನಸ್ಸಿಗೆ ನೆಮ್ಮದಿಯನ್ನು ಶಾಂತಿಯನ್ನು ಆರೋಗ್ಯವನ್ನು ಕರುಣಿಸಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಇನ್ನು ಮುಂದೆಯು ಇದರಿಂದ ವಿಜೃಂಭಣೆಯಿಂದ ಇನ್ನೂ ಹೆಚ್ಚಿನ ಇದರಲ್ಲಿ ಉತ್ಸವವನ್ನು ಮಾಡುವಂತೆ ಆ ಎಲ್ಲ ದೇವರು ಅನುಗ್ರಹಿಸಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಬೇಕು. ಆ ಎಲ್ಲ ದೇವರುಗಳಿಗೆ ಮಾಡುವಂತಹ ಕಾರ್ಯ ಸಹಾನ ಮಧುರ ಭಕ್ತಿ ಗಂಭರೇಣ ಪರಮ ಸರಸ್ತಾ
ಸೇರಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳಿ.
ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ನಿರ್ಮಲ ಭಾಸಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶಕ ಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ದೇವಮುನಿ ಪ್ರವರಾರ್ಚಿತ ಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣ ದರ್ಪ ವಿನಾಶಕಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ಸುಗಂಧ ಸುಲೇಪಿತಲಿಂಗಂ ಬುದ್ಧಿ ವಿವರ್ಧನ ಕಾರಣಲಿಂಗಂ ಸಿದ್ಧ ಸುರಾಸುರ ವಂದಿತಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ಕನಕ ಮಹಾಮಣಿಭೂಷಿತಲಿಂಗಂ ಫಣಿಪತಿ ವೇಷ್ಟಿತ ಶೋಭಿತಲಿಂಗಂ ದಕ್ಷ ಸುಯಜ್ಞ ವಿನಾಶನಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ಕುಂಕುಮಚಂದನಲೇಪಿತಲಿಂಗಂ ಪಂಕಜಹಾರ ಸುಶೋಭಿತಲಿಂಗಂ ಸಂಚಿತ ಪಾಪ ವಿನಾಶನಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ದೇವಗಣಾರ್ಚಿತ ಸೇವಿತಲಿಂಗಂ ಭಾವೈರ್ಭಕ್ತಿಭಿರೇವ ಚ ಲಿಂಗಂ ದಿನಕರ ಕೋಟಿ ಪ್ರಭಾಕರ ಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ಅಷ್ಟದಳೋಪರಿವೇಷ್ಟಿತಲಿಂಗಂ ಸರ್ವಸಮುದ್ಭವಕಾರಣಲಿಂಗಂ ಅಷ್ಟದರಿದ್ರವಿನಾಶನಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ಸುರಗುರು ಸುರವರ ಶೋಭಿತಲಿಂಗಂ ಸುರವನ ಪುಷ್ಪ ಸದಾರ್ಚಿತಲಿಂಗಂ ಪರಮಪದಂ ಪರಮಾತ್ಮಕಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ಲಿಂಗಾಷ್ಟಕಂ ಇದಂ ಪುಣ್ಯಂ ಯಪ್ಪಠೇತ್ ಶಿವಸನ್ನಿಧೌ ಶಿವಲೋಕಮವಾಪ್ನೋತಿ ಶಿವೇನ ಸಹ ಮೋದತೆ ಶಂಕರ ಪಾರ್ವತಿ
ಸುರಮಲ್ಪನ ಜನಪತ್ತು ಸುರುಕಾದ ಮಾಗಣದ ದೇವರು ಸೀಮೆದ ದೇವರು ಅಂಚನೆ ಗ್ರಾಮದ ದೇವರು ಈ ಜಾಗೆಡ್ ಆರಾಧನೆ ಪಡೆಯೊಂದಿಪ್ಪುನಂಚಿನ ಶ್ರೀ ವೈದ್ಯನಾಥ ದೇವರಿಗೆ ಶಿರಸ ವಂದಿಸ ಒಂದು ಮತ್ತೊರ್ಮೆದ ಮಿತ್ತದ ಧಾರ್ಮಿಕ ಸಭಾ ಲೇಸನು ಸುರುಮಲ್ತದಲ್ಲ ಸುರುಕಾದ ಇತ ಪ್ರಾರ್ಥನೆ ಶಾಂತಂ ಮಹಾಕಾವ್ಯ ನಾಟಕಾದಿ ಪ್ರಿಯಂ ಮಹಾಕಾವ್ಯ ನಾಟಕಾದಿ ಪ್ರಿಯಂ ಮೂಷಿಕ ವಾಹನ ಮೋದಕ ಪ್ರಿಯಂ ಮಹಾಕಾವ್ಯ ನಾಟಕಾದಿ ಪ್ರಿಯಂ ಮೂಷಿಕ ವಾಹನ ಮೋದಕ ಪ್ರಿಯಂ ಮಹಾಗಣಪತಿಂ ಮನಸ ಸ್ಮರ ಶತ್ರುಬುದ್ಧಿ ವಿನಾಶಯ ದೀಪರ್ ಜ್ಯೋತಿ ನಮಸ್ತುತೆ. ದೀಪವು ಜ್ಞಾನದ ಸಂಕೇತ. ಅಂತೆಯೇ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ವಿನಂತಿ. ಆಶೀರ್ವಾದಗಳನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅಂಚನೆ ಶ್ರೀಯುತ ಶಿವರಾಮ್ ಮಣಿಯಾನಿ, ನ್ಯಾಯವಾದಿ ಕುಡ್ಲಾ ಇಮೇರೆ ಈ ಸಂದರ್ಭಡು ನಮ್ಮೊಟ್ಟಿಗೆ ಇತ್ತಂದು ವಿಶೇಷವಾದ ನಮ್ಮ ವರ್ಷಂ ಪ್ರತಿದ ನಡಪನಂಚಿನ ನಮ್ಮ ಕಾರ್ಯಕ್ರಮಗೂ ಅದನ್ನ ಉದಾರ ಸಹಾಯ ಎಲ್ಲ ಕುಡ್ಲಾಡ್ ಇತ್ತೊಂದು ಮೂಲ ನಾಲ್ಕು ಸಹಕಾರ ಕೊರೊಂದಲ್ಲಿ ಅಂತೇನೆ ನಮ್ಮ ವೈದ್ಯನಾಥ ನಗರದ ಎಂಗ್ಲ ಆತ್ಮೀಯ ಮಿತ್ರೇರಿ ಕುಡ್ಲಾಡ್ ಅತ್ತಾವರ್ಡ್ ಇತ್ತನಲ್ಲ ಆ ರೀತಿ ಎಂಗ್ಲಿಗೆ ವೈದ್ಯನಾಥ ನಗರದ ಅಂದ್ರೆ ಭಾರಿ ಖುಷಿ ಅತ್ತಾವರ್ ಆರೆ ನಮ್ಮ ಕೈತಲದ ಶ್ರೀ ಸಿರಿಗೋದಂಡ ವೈದ್ಯಬೀಡು ಟ್ರಸ್ಟ್ದ ಕುಟುಂಬಸ್ಥರೇ ಅಂತೇನೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅತ್ತಾವರ ನೆತ್ತ ಉಪಾಧ್ಯಕ್ಷರಲ್ಲ ಅದೇ ಕಾರ್ಯನಿರ್ವಹಿಸದೆ ಧಾರ್ಮಿಕ ನೆಲೆಟ್ಟ ತನ್ನ ಸೇವೆನೆ ಕೊರಂದೊಲ್ಲೇರಿ ಆರೆಲ್ಲ ಈ ಸಂದರ್ಭಡು ನಮ್ಮ ಒಂಜಿ ಧರ್ಮ ಚಾವಡಿಡೆ ಮಲ್ಲ ಭಿನ್ನರಾದೆ ಮುಲ್ಪದಾರಣಲ್ಲ ಆರೆಂಡು ಭಿನ್ನರ ನೆಲೆಟ್ಟಿಡೆ ಲೆತ್ತದ ಆರ್ಲ ಈ ಸಂದರ್ಭಡು ಸೇರೊಂದು ಎಂಕ್ಲೆಗೆ ಸಮಯೋಚಿತವಾದ ಬತ್ತದೇರಿ ಆರೆಲ್ಲ ಉಡಲದಿಂಜಿನ ಪ್ರೀತಿಡಿ ಈ ಸಂದರ್ಭಡು ಏನು ಎದ್ಕೊಂಡೊಂದಲ್ಲ ಕೊರ್ದು ನಮ್ಮೊಟ್ಟಿಗೆ ಬೆರಿಸಾಯದೊಲ್ಲೇರಿ ಶ್ರೀಯುತ ರಾಜಾರಾಮ್ ಭಟ್ ಆರೆ ಸುಮಾರು ಸಮಯದಿಂದ ಚಾರಡ ಕೇಳೋದಿತ್ತ ಅಣ್ಣ ಆರು ಏಪತ್ತುಂಡಲ್ಲ ಅವ್ರನ್ನ ಬ್ಯಾಂಕ್ದ ಅವ್ರನ್ನ ವಿಶೇಷವಾದ ಮ್ಯಾನೇಜರ್ ಆದ ಇತ್ತು ಬೆತಬೇತ ಊರುಡು ಕೆಲಸ ಮಾಡ್ತಂದಿದ್ದಾರೆ ಆರು ಎಂಗ್ಳಿಗೆ ಇದು ನಮ್ಮ ಸಮಯಕ್ಕೆ ಸರಿಯಾದ ತಿಕ್ಕೊಂದಿದ್ದಾಂಡೆ ಅಣ್ಣ ಈ ವರ್ಷ ಆರು ರಿಟೈರ್ಡ್ ಆದ ಇಲ್ಲಲೇ ಉಲ್ಲೇರಿ ಅಂಚಾದ ಈಗ ಫಸ್ಟ್ಗೆ ಆರನ್ನ ಈ ಸರ್ತಿ ಲಿಪ್ಪುಡು ಬಂದ ಒಂಜಿ ನಿರ್ಣಯ ಮಾಡ್ದ ಎಂಕಿಲ್ಲ ಈ ಸರ್ತಿ ಲಿಪ್ಪುಗಾರೆ ಕೂಡಲೇ ಒತ್ತೊಂದು ರಡ್ಡ ಜನಲ್ಲ ಕಾಂಡೆ ಸಮಯೋಚಿತವಾದ ಭಜನೆದ ಸೇವೆದ ಆ ಒಂಜಿ ಉಡಲ್ ತುಡಾರನ್ನು ಪೊತ್ತದೆ ಆ ಒಂಜಿ ಕಾರ್ಯಕ್ರಮ ಪೊರ್ಲುಡೆ ನಡಪಾದ ಗೊತ್ತೇರಿ ಆರೇ ಇಲ್ಲ ಆರನ ಒಟ್ಟಿಗೆ ಶ್ರೀಮತಿ ಗೀತಾ ಲಕ್ಷ್ಮಿ ಆರನ ಧರ್ಮಪತ್ನಿ ಆರ್ಲ ಬರ್ತದೇರಿ ಆರೇ ಇಲ್ಲ ಈ ಸಂದರ್ಭಡು ಸಮಿತಿದ ಸರ್ವ ಸದಸ್ಯರನ್ನ ಪರವಾದಲ್ಲ ಪ್ರೀತಿ ಎದುಕೊಂಡು ಮಾಲಕೆರೆ ದೃಷ್ಟಿ ಆಪ್ಟಿಕಲ್ಸ್ ಇಮೇರೆ ಈ ಸಂದರ್ಭಡು ನಮ್ಮೊಟ್ಟಿಗೆ ಇಲ್ಲೇರಿ ನಮ್ಮ ಕ್ರೀಡಾಕೂಟ ಉದ್ಘಾಟನೆ ಮಲ್ತದೆ ಇಡೀ ದಿನ ನಮ್ಮೊಟ್ಟಿಗೆ ಇತ್ತು ಅಂಚನೆ ಈ ಸರ್ತಿ ತೋಂದಿಲ್ಲ ಸುಮಾರು ಕೆಲವು ವರ್ಷ ಇಂಚ ಅಂಚ ಆರೇ ನಮ್ಮ ಕ್ರೀಡೋತ್ಸವ ಉದ್ಘಾಟನೆ ಮಲ್ತಾರೆ ಆರೇ ಒತ್ತು ಒಪ್ಪಿಗೆ ಕೊತ್ತಿಜೆ ಸುರುಕು ಆದಲ್ಲ
ಎಲ್ಲ ಸಮಿತಿದ ಸರ್ವ ಸದಸ್ಯರ್ಲ ಅಲ್ಲವಂಜಿ ಈ ಸರ್ತಿ ಬರಡು ಬರ್ಮಣ ಪ್ರೀತಿದ ಲೆಟ್ಟಗು ಹೋಗೋರ್ದು ಮಾತ್ರೆಲ್ಲ ಈ ಸಂದರ್ಭಡು ಉಡಲ ದಿಂಜಿನ ಪ್ರೀತಿ ಎದುಕೊನೊಂದು ವಿಶೇಷವಾದ ಸ್ಮರಣ ಸಂಚಿಕೆ ಗಾಂಧೀಜಿಯವರ ದಿವ್ಯ ಹಸ್ತಗಳಿಂದ ಉದ್ಘಾಟನೆಗೊಂಡಂತಹ ದಿನ. ಅಂದಿನಿಂದ ಮುಂದುವರಿದ ಸಾಂಸ್ಕೃತಿಕ ಚಟುವಟಿಕೆಗಳು ಈ ಪುಟ್ಟ ವೈದ್ಯನಾಥ ನಗರಕ್ಕೆ ಹೊಸ ಮೆರುಗನ್ನೇ ಕೊಟ್ಟಿವೆ. ಪ್ರತಿ ಸೋಮವಾರ ಭಜನೆ, ನಾಗರ ಪಂಚಮಿ, ಶ್ರೀಕೃಷ್ಣಾಷ್ಟಮಿ, ಚೌತಿ ಇತ್ಯಾದಿ ವಿಶೇಷ ದಿನಗಳಲ್ಲಿ ಭಜನೆ ಮತ್ತು ಗಣಹೋಮ ಇತ್ಯಾದಿ ವಿಶೇಷ ದೈವಿಕ ಕಾರ್ಯಕ್ರಮಗಳು ಮಾತ್ರ ಅಲ್ಲ, ಸಂಗೀತ, ನೃತ್ಯ, ಇಂಗ್ಲೀಷ್ನಲ್ಲಿ ಸಂವಹನ ಮೊದಲಾದ ಟೈಲರಿಂಗ್ ಮೊದಲಾದ ತರಬೇತಿ ಶಿಬಿರಗಳನ್ನು ಕೂಡ ಇಲ್ಲಿ ನಡೆಸುತ್ತಾ ಇದ್ದು 2018ರಲ್ಲಿ ಸಾರ್ಥಕವಾದ 10 ವರ್ಷಗಳನ್ನು ಕಳೆದು ದಶಮಾನೋತ್ಸವವನ್ನು ಆಚರಿಸಲಾಯಿತು. ಕಳೆದ ವರ್ಷದ ದಶಮ ಸಂಭ್ರಮ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಈ ಎಲ್ಲ ಚಟುವಟಿಕೆಗಳನ್ನು ದಾಖಲಿಸಿ ಒಂದು ಹೊತ್ತಗೆಯನ್ನು ಹೊರತರುವ ಯೋಜನೆಗೆ ಪರಮಪೂಜ್ಯರಿಂದ ಸಲಹೆ ಹಾಗೂ ಆಶೀರ್ವಾದಗಳನ್ನು ತೆಗೆದುಕೊಂಡು ಆ ನಿಟ್ಟಿನಲ್ಲಿ ನಾವೊಂದು ಪುಟ್ಟ ಸ್ಮರಣ ಸಂಚಿಕೆಯನ್ನು ಮುದ್ರಿಸಿದ್ದೇವೆ. ಅದನ್ನು ಚೊಕ್ಕವಾಗಿ ಹೊರತರಲು ಒಂದು ಸಂಪಾದಕೀಯ ಮಂಡಳಿ ಅದನ್ನು ರಚಿಸಿ ಸನ್ಮಿತ್ರರಿಂದ ಲೇಖನಗಳನ್ನು ಮತ್ತು ಕವಿತೆಗಳನ್ನು ಆಹ್ವಾನಿಸಲಾಯಿತು. ಸದಭಿಮಾನಿಗಳಿಂದ ಜಾಹೀರಾತು ಮತ್ತು ಪ್ರಾಯೋಜಕತ್ವವನ್ನು ಕೂಡ ಕೋರಲಾಯಿತು. ಇದಕ್ಕೆ ಬಹಳ ಉತ್ತಮ ಸ್ಪಂದನೆ ದೊರಕಿದೆ ಎಂಬುದು ಬಹಳ ಸಂತೋಷದ ವಿಚಾರ. ಈ ಸಂಚಿಕೆಯಲ್ಲಿ ಏನೆಲ್ಲ ಇದೆ? ಈ ಸಂಚಿಕೆಯಲ್ಲಿ ಪರಮಪೂಜ್ಯರ ಸಿರಿನುಡಿ ಮತ್ತು ಆಶೀರ್ವಚನಗಳು, ರಾಜರ್ಷಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರಿಂದ ಶುಭ ಸಂದೇಶ, ಶ್ರೀ ನಿಟ್ಟೆ ವಿನಯ ಹೆಗಡೆಯವರ ಶುಭ ಹಾರೈಕೆಗಳಿವೆ. ನಮ್ಮ ಸನ್ಮಿತ್ರರಿಂದ ಲಿಖಿತವಾದ ಧಾರ್ಮಿಕ ಹಾಗೂ ಭಜನಾ ಕೀರ್ತನೆಗಳಿಗೆ ಸಂಬಂಧಿಸಿದ ಪುಟ್ಟ ಲೇಖನಗಳಿವೆ. ಕಳೆದ 10 ವರ್ಷಗಳಲ್ಲಿ ನಡೆದ ಕೆಲವು ಕಾರ್ಯಕ್ರಮಗಳ ಚಿತ್ರ ಅಂದರೆ ಫೋಟೋಸ್, ನಮ್ಮನ್ನು ಆತ್ಮೀಯವಾಗಿ ಪ್ರಾಯೋಜಿಸಿದ ಮಹನೀಯರ, ಮಹಿಳೆಯರ ಹಾಗೂ ಸಂಸ್ಥೆಗಳ ಜಾಹೀರಾತುಗಳಿವೆ. ಇವೆಲ್ಲವೂ ಕೇವಲ 72 ಪುಟಗಳಲ್ಲಿ ಮೂಡಿಬಂದಿವೆ. ಈ ಸಂಚಿಕೆಯನ್ನು ಗಾಯತ್ರಿ ಪ್ರಿಂಟರ್ಸ್ ಮಂಗಳೂರು ಅವರು ಸುಂದರವಾಗಿ ಹಾಗೂ ಕ್ಲಪ್ತ ಸಮಯದಲ್ಲಿ ಮುದ್ರಿಸಿದ್ದಾರೆ. ಇದನ್ನು ಎಲ್ಲರೂ ಓದಿರಿ ಮತ್ತು ಜಾಹೀರಾತುದಾರರನ್ನು ಪ್ರೋತ್ಸಾಹಿಸಿರಿ ಎಂದು ವಿನಂತಿಸುತ್ತೇನೆ. ಈ ಸಂದರ್ಭದಲ್ಲಿ ಇದಕ್ಕಾಗಿ ಶ್ರಮಿಸಿದ ಎಲ್ಲ ಸಂಪಾದಕೀಯ ಮಂಡಳಿಯ ಮಿತ್ರರಿಗೂ ಹಾಗೂ ಲೇಖನಗಳನ್ನು ಕಳುಹಿಸಿಕೊಟ್ಟಂತಹ ಎಲ್ಲ ಲೇಖಕರು ಹಾಗೂ ಕವಿ ಕವಯತ್ರಿಯವರಿಗೂ ಹಾಗೂ ಜಾಹೀರಾತುಗಳನ್ನು ಕೊಟ್ಟು ಪ್ರೋತ್ಸಾಹಿಸಿದ ಜಾಹೀರಾತುದಾರರಿಗೂ ನಾನು ತುಂಬು ಹೃದಯದಿಂದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಂದಿನ ಈ ಶುಭ ಸಮಾರಂಭದಲ್ಲಿ ನಮ್ಮ ಕಾರ್ಯಕ್ರಮಗಳ ಸ್ಫೂರ್ತಿಯ ಸೆಲೆಯಾದ ಪರಮಪೂಜ್ಯರು ನಮ್ಮೊಂದಿಗಿರುವುದು ನಮ್ಮ ಸೌಭಾಗ್ಯ. ಅವರ ದಿವ್ಯ ಹಸ್ತಗಳಿಂದ ಈ ಸಂಚಿಕೆಯನ್ನು ಬಿಡುಗಡೆ ಗೊಳಿಸಬೇಕೆಂದು ಸಂಪಾದಕ ಮಂಡಳಿಯ ಹಾಗೂ ನೆರೆದಿರುವ ಎಲ್ಲರ ಪರವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ವರ್ಷಗಳು ನಮ್ಮ ಬತ್ತಿನಂಚಿನ ಸಾಧನೆ ನಮ್ಮ ಎದುರು ಸ್ಮರಣ ಸಂಚಿಕೆದ ರೂಪಡು ನಮ್ಮದು ಆ ಪ್ರಕಾರ ಮೂರು ಊರುಡು ಹಲವಾರು ಜೋಕ್ಲೇಗ ಬುಡಾಪಿನ ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮ ಅಂಜನೆ ಕೆಲವಂಜಿ ವಿಷಯದೋಡು ಸಹಕಾರ ಮಂತೊಂದು ಇನ್ನಿಕ 11ನೇ ವರ್ಷಕ್ಕೂ ಬತ್ತಿ ಎದುದಿನ ಅಂಜಿಂತ ಈ ಸೇವಾ ಸಮಿತಿ ಇದೇ ತಪ್ಪಿರೋದ ಈ ಸಮಿತಿ ದಾಖಲನ ಪ್ರಯತ್ನ ಏತುಂಡು ಬಂದು ಇಂಚೊಗು ಎಂಕಿಯನ್ನು ತೋಂದುಲ್ಲೆ ಎಂಕಲ ಬ್ರಹ್ಮಕಲಶದ ಪೊಟ್ಟುಡ್ಲ ಒಂದು ಸಭಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಸಂಪೂರ್ಣ ಆಯ್ತ ಸಭಾ ಕಾರ್ಯಕ್ರಮದ ಸಂಪೂರ್ಣ ಒಂದು ಜವಾಬ್ದಾರಿ ತೊಂದಿನೇ ಈ ಸೇವಾ ಸಮಿತಿ ಅಂಚಿಂತೆನವಲು ಎಂಕಲ ಒಂಜಿ ನೆರೆ ಕರೆಲ ಅಂದು ಸಹೋದರತ್ತುಡ್ಲ ಉಲ್ಲ ಅಂಚನೆ ಒಂದು ನನಾತ್ ಕಾಲೋಗ್ಲ ಒರಿಯಾಡು ಊರು ಉಪ್ಪನ ಮಾತಾ ಶಕ್ತಿಲು ಅಂಜನೆ ವಿಶೇಷವಾದ ಎಂಗಲ್ನ ಬೀಡುದ ಶ್ರೀ ಸಿರಿಕೋದಂಡ ಬೈದ ಗುರುಕುಳ್ಡ ಅಂಜನೆ ಅಲ್ಪಪ್ಪನ ಸರ್ವಶಕ್ತಿ ಇಡ್ಲ
ಈ ಸೇವಾ ಸಮಿತಿಗೆ ನನಾತ ಶಕ್ತಿ ಕೊಟ್ಟು ಇಂದೇದು ನನಾತ ಎಡ್ಡ ಕಾರ್ಯಕ್ರಮಗಳು ಅಂಚನೆ ಸಮಾಜಕ್ಕೆ ಬೋಡಾಪಿನ ಎಡ್ಡ ಒಂಜಿ ಸಂದೇಶವಾಡು ಉಪದೇಶವಾಡು ಪೋಡ ಬಂದು ಆ ಪರಮಾತ್ಮನ ನಟ್ಟೊಂದು ಇಂಗ್ಲೀಷಲ್ಲಿ ಹೇಳ್ತಾರೆ ಕನ್ಸ್ಟ್ರಕ್ಟೆಡ್ ಫ್ರಮ್ ಬ್ರಿಕ್ ಟು ಬ್ರಿಕ್ ಅಂತ, ಅಂದರೆ ಒಂದೊಂದು ಕಲ್ಲನ್ನು ಜೋಡಿಸಿ ಕಟ್ಟಿದಂತಹ ಒಂದು ಕಷ್ಟದ ದಿನಗಳದು. ಆದರೆ ಎಲ್ಲ ಒಗ್ಗಟ್ಟಿನಿಂದ ಒಂದು ಕೆಲಸ ಮಾಡಿದರೆ ಎಂತಹ ಒಂದು ಅದ್ಭುತ ಶಕ್ತಿ, ಅದ್ಭುತ ಸಾಧನೆಯನ್ನು ನಾವು ಮಾಡಬಹುದು ಅಂತ ಹೇಳೋದು ಈ ಭಜನಾ ಮಂದಿರದ ನಮಗೆ ತೋರಿಸಿಕೊಟ್ಟಿದೆ. ಅದರೊಟ್ಟಿಗೆ ಪ್ರತಿ ಸೋಮವಾರ ಇಲ್ಲಿ ನಡೆಯುವ ಭಜನೆ, ವರ್ಷವಿಡೀ ಹೆಚ್ಚಿನ ಎಲ್ಲ ಹಬ್ಬಗಳ ಆಚರಣೆ, ಇದು ಈ ಭಜನಾ ಮಂದಿರಕ್ಕೆ ವಿಶೇಷ ಶಕ್ತಿಯನ್ನು ಕೂಡ ಕೊಟ್ಟಿದೆ. ಇವತ್ತು ಗುರುಗಳು ಆಶೀರ್ವಚನ ನೀಡಲಿಕ್ಕಿದ್ದಾರೆ. ನನ್ನನ್ನ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಈ ಕಾರ್ಯಕ್ರಮದ ಮುಕ್ತಾಯ ಹಂತದಲ್ಲೂ ನಾವಿದ್ದೇವೆ. ವಾರ್ಷಿಕೋತ್ಸವದ ಸಮಿತಿಯ ಸದಸ್ಯರ ಎಲ್ಲರ ಪರಿಶ್ರಮದ ಸಾರ್ಥಕತೆ ದೊರಕುತ್ತಿರುವ ಸನ್ನಿವೇಶ ಇದು. ಇಂತಹ ಸುಂದರ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಸಂಪನ್ನಗೊಳ್ಳುವಂತಹ ಸನ್ನಿವೇಶ ಇದಕ್ಕೆ ದೇವರು ನಮಗೆ ಸಾಕಷ್ಟು ಬಹಳಷ್ಟು ಕರುಣೆ ತೋರಿಸಿದ್ದಾರೆ ಅಂತ ನನಗೆ ಅನ್ನಿಸ್ತದೆ. ನಮ್ಮ ಈ ಲೇಸದ ನಮ್ಮ ಬೆಳ್ಮ ಕರ್ನಾಟಕ ಬ್ಯಾಂಕ್ದ ಮ್ಯಾನೇಜರ್ ಆದ ಕೆಲವು ಸಮಯದಿಂದ ಕಾರ್ಯನಿರ್ವಹಿಸಿದ್ರಿ. ವಿಶೇಷವಾದ ನಮ್ಮ ಭಜನಾ ಮಂದಿರಗೆ ಪ್ರೋತ್ಸಾಹ ಮಲ್ತೊಂದು ನಮ್ಮ ಸ್ಮರಣ ಸಂಚಿಕೆ ದಶಮ ಸಂಭ್ರಮಗಳ ವಿಶೇಷವಿನ ಪ್ರೋತ್ಸಾಹ ತಮ್ಮ ಬ್ಯಾಂಕ್ ಹಿಡಿದು ಕೋರ್ದೆಗಳಿಗೆ ಸಹಕಾರ ಮಂತ್ರಿ. ಇಲ್ಲಿಯ ಸಂಘಟಕರನ್ನ ನಾ ಎರಡು ಕಾರ್ಯಕ್ಕೆ ನಾನು ಅಭಿನಂದಿಸುತ್ತೇನೆ. ಒಂದು ಸ್ವಚ್ಛತೆಗೆ, ಎರಡನೆಯದು ಈಗ ಮನೆ ಮಂದಿಯೆಲ್ಲ ಕುಳಿತು ನೋಡಿಕೊಳ್ಳುವಂತಹ ಸೀರಿಯಲ್ ಸಮಯ, ಅದನ್ನೆಲ್ಲ ಬಿಟ್ಟು ಇಷ್ಟು ಜನರನ್ನು ಇಲ್ಲಿ ಸೇರಿಸಬೇಕಾದ್ರೆ ಅದು ಒಂದು ಭಗೀರಥ ಪ್ರಯತ್ನ. ಬಂಧುಗಳೇ, ಇದು ಧರ್ಮೋ ರಕ್ಷತಿ ರಕ್ಷಿತಃ ಅಂತ. ಬಂಧುಗಳೇ, ವಾಸ್ತುಶಿಲ್ಪದಿಂದ ಮಾಡಿದಂತಹ ಮನೆಯ ಪ್ರತಿಯೊಂದು ದೇವರ ಕೋಣೆಯು ಅದು ಈಶಾನ್ಯದಲ್ಲಿದೆ. ಪ್ರಪಂಚಕ್ಕೆ ದೇವರ ಹಾಗೂ ನಮ್ಮ ಧಾರ್ಮಿಕ ಇದನ್ನು ದೇಶಕ್ಕೆ ಪ್ರಪಂಚಕ್ಕೆ ಕೊಟ್ಟಿದ್ದಿದ್ರೆ ಅದು ಭಾರತ ದೇಶ. ಆದರೆ ಇಂದು ನಮ್ಮ ಭಗವದ್ಗೀತೆಯನ್ನು ಹರಿರಾಮ ಹರೇಪಂಥದವರು ಬಂದು, ಹರೇಕೃಷ್ಣ ಪಂಥದವರು ಬಂದು ನಮಗೆ ಬೋಧಿಸುವಂತಹ ದುಸ್ಥಿತಿ ನಮ್ಮ ಪಾಲಿಗೆ ಬಂದಿದೆ. ಎತ್ರ ನಾರ್ಯಸ್ತು ಪೂಜ್ಯತೆ ರಮಂತೆ ತತ್ರ ದೇವತ ಅಂತ ನಾವು ಹೇಳಿದ್ದೇವೆ. ಎಲ್ಲಿದೆ ಮಹಿಳೆಯರನ್ನ ಪೂಜ್ಯ ಭಾವನೆಯಿಂದ ನೋಡುತ್ತೇವೋ ಅಲ್ಲಿ ದೇವರು ವಾಸಿಸುತ್ತಾರೆ ಎಂದು ಹಿರಿಯರು ಹೇಳಿದ್ದಾರೆ. ಒಂದು ಶಾಲೆಯಲ್ಲಿ ಮಕ್ಕಳ ಹತ್ರ ಮಾಸ್ಟರ್ ಕೇಳಿದ್ರಂತೆ, ನಾಭಿ ಪಂಡ ಎಂಚಿನ ಅಂತ. ಪಂಡ ತುಳುಟ್ಟು ಪೂಳು ಬಂಡ ಎಂಚಿನ ಅಂತ. ನಾಭಿ ಎಂದ್ರೆ ಎಂತ ಅಂತ. ಆಗ ಮಕ್ಕಳು ಒಬ್ಬೊಬ್ಬರಾಗಿ ಹೇಳಿದ್ರಂತೆ, ಅದು ಅನಾವಶ್ಯಕ ಇರುವಂತಹ ಒಂದು ವಸ್ತು. ಮತ್ತೊಬ್ಬರು ಹೇಳಿದ್ರಂತೆ, ಅದು ಚಂದಕ್ಕೆ ಇರುವಂತಹ ಅಂತ. ಮತ್ತೊಬ್ಬ ಮಗು ಎದ್ದು ಹೇಳದಂತೆ,
ಅವು ಮರಳ ನಾಯಿ ತುಚ್ಚಂಡ ಇಂಜೆಕ್ಷನ್ ದಿಯರಪ್ಪಿನ ಜಾಗೆ ಅಂತ. ತಾಯಿ ಮತ್ತು ಮಗುವಿನ ಸಂಬಂಧವನ್ನು ತೋರಿಸುವಂತಹ ಕರುಳ ಬಳ್ಳಿ ಅದು, ಅದರ ಬಗ್ಗೆ ನಮ್ಮ ಮಕ್ಕಳಿಗೆ ಜ್ಞಾನ ಇಲ್ಲ ಅಂತ ಹೇಳಿದರೆ ಅದನ್ನು ಮಾಸ್ಟರನ್ನು ಅಥವಾ ಉಪಾಧ್ಯಾಯರನ್ನು ದೂರಿ ಪ್ರಯೋಜನ ಇಲ್ಲ. ಯಾಕೆಂತ ಹೇಳಿದರೆ ಉರಪಾನ ಮಾಡಬೇಕಂತ ನಮ್ಮ ತಾಯಂದಿರು ಇಂದು ಉರಗಪಾನವನ್ನು, ಅಂದರೆ ತಮ್ಮ ಸೌಂದರ್ಯವನ್ನು ಹಾಳಾಗಬಹುದು ಎಂಬ ಉದ್ದೇಶದಿಂದ ಸ್ತನ್ಯಪಾನವನ್ನು ಮಾಡಬೇಕಾದಂತಹ ತಾಯಂದಿರು ಹಾಲನ್ನು ಕೊಟ್ಟು ಸಮಾಜವನ್ನೇ ಹಲಾಹಲ ಮಾಡಿದರು. ಈ ದೇಶವನ್ನು ಸಂಘಟಿಸಿದ್ದರೆ ಅದು ನಮ್ಮ ರಾಷ್ಟ್ರದ ನಾಯಕರಲ್ಲ, ನಮ್ಮ ನೆರೆಯಲ್ಲಿ ಅಥವಾ ನಮ್ಮ ನಮ್ಮನ್ನು ಕಾಯುತ್ತಿರುವಂಥ ಸೈನಿಕರಲ್ಲ. ನಮ್ಮ ಭಾರತವನ್ನು ಅಖಂಡವಾಗಿ ಅದನ್ನು ಮಾಡಿದ್ದರೆ ಅದು ಕುಟುಂಬ ವ್ಯವಸ್ಥೆ. 1998 ನಾನು ಮಂಗಳೂರಿನ ನ್ಯಾಯಾಲಯಕ್ಕೆ ಪ್ರಾಕ್ಟೀಸ್ಗೆ ಬರುವಾಗ ಒಂದೇ ಒಂದು ಕುಟುಂಬ ನ್ಯಾಯಾಲಯ ಅಂತ ಇಲ್ಲ, ಅಂದರೆ ಡೈವರ್ಸ್ ಕೇಸೇ ಇಲ್ಲ. ಎಲ್ಲಿ ಆದರೂ ಇದ್ದರೆ ಒಂದ ಎರಡ, ಅದಕ್ಕೆ ಸಿವಿಲ್ ಜಡ್ಜ್ ಕೋರ್ಟ್ ಅಂತ ಇತ್ತು. ಸುಮಾರು 2007 ಒಂದು ಕೋರ್ಟನ್ನು ಮಾಡಿದರು ಅದಕ್ಕೆ ಅಂತಲೇ. ಈಗ ಅದು ಸಾಕಾಗುವುದಿಲ್ಲ ಅಂತ 2 ಮದುವೆ ಆಗಿ 6 ಡೈವರ್ಸಿಗೆ ಅಪ್ಲಿಕೇಶನ್. ಅಂದರೆ ತೂತಿಲ್ಲದ ದೋಸೆ ಯಾರ ಮನೆಯಲ್ಲಿಲ್ಲ. ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗುವಂತಹ ಪರಿಸ್ಥಿತಿ ನಮ್ಮಲ್ಲಿಲ್ಲ. ಅದಕ್ಕೆ ಪೂರಕವಾಗುವಂತೆ ನಮ್ಮ ಕಾನೂನುಗಳಿಗೆ ಸಹ ಈಗಿನ ನ್ಯಾಯಾಲಯಗಳು ಅದು ನ್ಯಾಯದಾನ ಮಾಡುವುದಿಲ್ಲ. ನಾನು ಹೇಳಬಾರ್ದು, ಅದು ಏನಾದರೂ ಕೊಡುವುದಿದ್ದರೆ ಅದು ಕಾನೂನಾಲಯ ಮಾತ್ರ ಆಗಿದೆ. ಸ್ವಾಮೀಜಿಗಳಿಗೆ ಗೊತ್ತು ಅದು. ಹಿಂದೆ ಕಾಶಿ, ಮಥುರಾ, ಅಯೋಧ್ಯೆ, ಸೋಮನಾಥ ದೇವಸ್ಥಾನಗಳ ಮೇಲೆ ದಾಳಿಯಾಗಿತ್ತು. ಆದರೆ ಇಂದು ನಮ್ಮ ಸಂಪ್ರದಾಯ, ನಮ್ಮ ವಿಶ್ವಾಸ, ನಮ್ಮ ಸಂಸ್ಕೃತಿ, ನಮ್ಮ ನಂಬಿಕೆಯ ಮೇಲೆ ಹಲ್ಲೆಯಾಗ್ತಿದೆ. ಅದರ ಮೇಲೆ ಏನೋ ಒಂದು ಸಂಘಟಿತ ಶಕ್ತಿಗಳು ನಮ್ಮನ್ನು ಛಿದ್ರ ಮಾಡುವಂತಹ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಆಸ್ಪದ ಕೊಡಬಾರದು. ಸುಪ್ರೀಂ ಕೋರ್ಟ್ ಏನು ಶಬರಿಮಾಲೆಗೆ ಹೆಣ್ಮಕ್ಕಳು ಹೋಗಬೇಕು ಅಂತಲೇ ಹೇಳಲಿಲ್ಲ, ಹೋಗಬಹುದು ಅಂತ ಹೇಳಿದ್ದಾರೆ. ಆದರೆ ಅದು ಶನಿ ಸಿಂಗಣಾಪುರದಲ್ಲಿ ಇದ್ದಂತಹ ಕಾನೂನು ಶಬರಿಮಲೆಯಲ್ಲಿ ಇಲ್ಲ. ಎಲ್ಲ ಹೆಣ್ಣು ಮಕ್ಕಳಿಗಾಗಲಿ ಹೆಂಗಳೆಯರಿಗಾಗಲಿ 50 ನಂತರ 10 ಮೊದಲು ಹೋಗಬಹುದು. ಆದರೆ ಶನಿ ಸಿಂಗಣಾಪುರದಲ್ಲಿ ಯಾರು ಹೋಗ್ಲಿಕ್ಕೆಲ್ಲ ಆಯ್ತು, ಯಾವ ಹೆಣ್ಣು ಮಕ್ಕಳಿಗೂ ಪ್ರವೇಶವಿಲ್ಲ. ನಾವು ಇಂಥ ಕಮ್ಯುನಿಸ್ಟ್ ಸಿದ್ಧಾಂತದಿಂದ ನಮ್ಮ ದೇಶದ ಒಂದೊಂದೇ ಭಾಗವನ್ನು, ನಮ್ಮ ಕುಟುಂಬದ ಆ ಒಂದು ಒಗ್ಗಟ್ಟತನವನ್ನು ಕಳೆದುಕೊಳ್ಳುತ್ತಾ ಇದೆ. 33 ದೇವರನ್ನು ನಾವು ಪೂಜಿಸುವಂತಹ ನಮಗೆ 2 ದೇವರು ಜಾಸ್ತಿ ಅಲ್ಲ, 33 ಪ್ಲಸ್ 2. ಅಲ್ಲ, ಯೇಸುವನ್ನು ನಮಗೆ ಭಜಿಸಲಿಕ್ಕೆ ಏನು ತೊಂದರೆ ಇಲ್ಲ. ನಾವು ಒಂದು ಬದಿಯಲ್ಲಿಟ್ಟು ನಾವು ಭಜಿಸಲಿಕ್ಕೆ ತಯಾರಿದ್ದೇವೆ. 1280 ಗ್ರಂಥಗಳ ಒಟ್ಟಿಗೆ ಒಂದು ಬೈಬಲ್ ಕುರಾನನ್ನು ನಾವು ವಾಚಿಸಲಿಕ್ಕೇನು ತೊಂದರೆ ಇಲ್ಲ. ನಮ್ದು ಏನಿದ್ರೂ ವಸುದೈವ ಕುಟುಂಬಕ. ಪ್ರತಿ ದೇವಸ್ಥಾನಗಳು ಪ್ರೇಯರ್ ಹಾಲ್ ಅಲ್ಲ, ಅದು ಚರ್ಚ್ ಮಸೀದಿಗಳು, ಅದು ಪ್ರೇಯರ್ ಹಾಲ್. ನಮ್ಮ ಪ್ರತಿಯೊಂದು ದೇವಸ್ಥಾನಗಳು ಅದು ಪ್ರೇಯರ್ ಹಾಲ್ ಅಲ್ಲ. ನಮ್ಮ ಮನಸ್ಸಿಗೆ ಮತ್ತು ದೇಹಕ್ಕೆ ಶಕ್ತಿಯನ್ನು ಕೊಡುವಂತಹ ಆಧ್ಯಾತ್ಮ ಕೇಂದ್ರ. ಅಲ್ಲಿಗೆ ಬರುವಂತಹ ಎಲ್ಲ ವ್ಯಕ್ತಿಗಳು ಒಂದು ಡ್ರೆಸ್ ಕೋಡ್ ಅಂತ ಇರಬೇಕು. ಸ್ವಾಮೀಜಿಗಾಗಲಿ, ಒಬ್ಬ ವಕೀಲರಿಗಾಗಲಿ, ಒಬ್ಬ ಜಡ್ಜಿಗಾಗಲಿ ಒಂದು ಡ್ರೆಸ್ ಕೋಡ್ ಅಂತ ಇದೆ. ಅದನ್ನು ಪ್ರತಿಯೊಬ್ಬರು ಮನಸಾರೆ ಇಟ್ಟುಕೊಂಡ್ರೆ
ನಮ್ಮ ಆಧ್ಯಾತ್ಮ ಕೇಂದ್ರದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ತಿಳುವಳಿಕೆ ಮೂಡಿ ಬರುತ್ತದೆ. ಯಾವಾಗಲೂ ದೇವಸ್ಥಾನಕ್ಕೆ ಹೋಗುವಾಗ ಕಡು ನೀಲಿ, ಕಡು ಕೆಂಪು, ಕಡು ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು. ಯಾಕೆಂತ ಹೇಳಿದ್ರೆ ದೇವರ ಆ ರಶ್ಮಿ ನಮ್ಮ ದೇಹಕ್ಕೆ ಹೋಗಬೇಕಾದ್ರೆ ಅದಕ್ಕೆ ಹೇಳೋದು ಶರ್ಟ್ ತೆಗೆದು ಹೋದವ 20 ಸೆಕೆಂಡ್ ದೇವರ ಮುಂದೆ ನಿಂತರೆ ಸಾಕು, ಅದೇ ಶರ್ಟ್ ತೆಗೆಯದವ ಅಟ್ಲೀಸ್ಟ್ 40 ಸೆಕೆಂಡ್ ಆದರೂ ನಿಲ್ಲಬೇಕು. ಆದಷ್ಟು ತಿಳಿ ಬಟ್ಟೆ, ಅಂದರೆ ಈಗ ಕಾಲದ ಟೈಮ್ ಇಲ್ಲದ ಕಾರಣ ನಾನು ಹೇಳ್ತಾ ಇಲ್ಲ, ಆದಷ್ಟು ತಿಳಿ ಬಟ್ಟೆಯನ್ನು ಉಟ್ಟು ಅದು ದೇವರು ಮೆಚ್ಚುವಂತಹ ರೀತಿಯಲ್ಲಿ ಉಟ್ಟುಕೊಂಡು ಹೋದರೆ ನಮಗೂ ಏನಾದರೂ ಫಲ ಸಿಗ್ತದೆ ಎಂಬ ಉದ್ದೇಶವಿರಲಿ ಪ್ರತಿಯೊಬ್ಬರಲ್ಲಿ. ಒಮ್ಮೆ ಒಂದು ಭಜನಾ ಸಂಘದಲ್ಲಿ ಭಜನೆ ಕಾಂಪಿಟೇಷನ್ ನಡೀತಾ ಇತ್ತು. ಎಲ್ಲ ಭಜನಾ ಸಂಘದವರನ್ನು ಕರೆದಿದ್ರು. ಭಜನೆ ಎಂದರೆ ಆಧುನಿಕ ಅಂದರೆ ಕಲಿಯುಗದಲ್ಲಿ ದೇವರನ್ನು ಮೆಚ್ಚಿಸುವಂಥ ಒಂದು ಕೆಲಸ, ಅದು ಭಜನೆಯ ಮೂಲಕ. ಹಿಂದೆ ಹೆಜ್ಜೆ ಯಾಗಾದಿಗಳಿದ್ದರು, ಆ ಮೂಲಕ ದೇವರನ್ನು ಮೆಚ್ಚಿಸುವಂತಿತ್ತು. ಹಾಗೆ ಕೆಲವು ಭಜನಾ ತಂಡಗಳು ಬಂದಿದ್ದವು. ಒಂದು ಭಜನೆ ತಂಡ ಬರುವಾಗಲೇ ಕುಡಿಯುವುದರಲ್ಲಿ ಎರಡು ವಿಧ, ಒಂದು ಕುಡಿಯುವಾಗ ಬಿಸಿ ಇರ್ತದೆ, ಮತ್ತೊಂದು ಕುಡಿದ ಮೇಲೆ ಬಿಸಿ ಆಗ್ತದೆ. ಬರುವಾಗಲೇ ಕುಡಿದ ಮೇಲೆ ಬಿಸಿಯಾಗುವಂಥದ್ದನ್ನು ಸೇವಿಸಿಕೊಂಡು. ಹಾಗೆ ಬಂದವರು ಅವರ ಕಾಂಪಿಟೇಷನ್ಗೆ ಟೈಮ್ ಆಯಿತು. ಹಾಗೆ ಮದ್ದಳೆಗಾರ ಇದ್ದಾನೆ, ಹಾಡುವವ ಇದ್ದಾನೆ, ಮತ್ತೊಬ್ಬ ಇದ್ದಾನೆ. ಭಜನೆ ಶುರುವಾಯಿತು. ಈ ಕುಡಿದ ಅಮಲ್ನಲ್ಲಿ ಅವನಿಗೆ ಈ ಪೂರ್ತಿ ಬರುವುದಿಲ್ಲ, ಈ ಪರಿಯ ಈ ಪರಿಯ ಈ ಪರಿಯ ಅಂತ ಹೇಳಿ ಆ ಮದ್ದಳೆಗಾರನಿಗೆ ಒಂದು ಸೂಚನೆ ಕೊಡ್ಲಿಕ್ಕೆ, ಇಂಥ ಕುಡ ಎಂಚಪ್ಪ ನೋಡು ಅಂದ ಆಡ ಕೀರ್ನಿ ಆಯಾಗೆ ಬೆಚ್ಚ ಅಂಟ ದಯಮಂಡಿ ಏನನ್ನು ಪನ್ಪಿನಾಯೆ ಅಪ್ಪಗ ಇಂಬೆ ಪನ್ಪಿನಿ ಯಾನ್ ಮಾತ್ರ ಪರಣಿ ಎತ್ತ ಮಾರ ಇಲ ಪರ್ತ ಅಂದ. ಈ ಪರಿಯ ಸೊಬಗ ಇನ್ನಾರ ಇನ್ನಾವ ದೇವರಲು ನಾ ಕಾಣೆ ಅಂತ ಹಾಡಬೇಕಿತ್ತು. ಇವನಿಗೆ ಈ ಕುಡಿದ ಅಮಲ್ನಲ್ಲಿ ಈ ಪರಿಯಾಗಿ ಅದು ಮುಂದೆ ಬರಲೇ ಇಲ್ಲ. ನಮ್ಮದ ದೇವಸ್ಥಾನದಲ್ಲಿ ಮದ್ಯ, ಮಾಂಸ ಮತ್ತು ಡ್ರಗ್ ಅದನ್ನು ಯಾವಾಗಲೂ ಒಳ ಹೋಗ್ಲಿಕ್ಕೆ ಆಸ್ಪದ ನೀಡಬಾರ್ದು. ಅದಕ್ಕೆ ಗಣಪನಿಗೆ ಮೋದಕ ಇಷ್ಟ, ನಮ್ಮ ಇಂದಿನ ಯುವಕರಿಗೆ ಮಾದಕ ಇಷ್ಟ ಆಗಿದೆ. ಇಂತಹ ಭಜನಾ ಮಂದಿರಗಳು ಪ್ರತಿ ಹಳ್ಳಿಯಲ್ಲಿ ಹುಟ್ಟಿಕೊಂಡರೆ ಯಾವ ವ್ಯಕ್ತಿಗಳು ವೈನ್ ಶಾಪಿಗೆ ಹೋಗುವ ಪರಿಸ್ಥಿತಿ ಬರಲಿಕ್ಕಿಲ್ಲ, ಬದಲಾಗಿ ಡಿವೈನ್ ಶಾಪಿಗೆ ಹೋಗುವಂತಹ ಪರಿಸ್ಥಿತಿ ಬರಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಇದಕ್ಕೆಲ್ಲ ನೀವೆಲ್ಲ ಕಾರಣೀಭೂತರು. ಒಂದು ದೇವಸ್ಥಾನವಾಗಲಿ, ಒಂದು ಭಜನಾ ಮಂದಿರವಾಗಲಿ ಅದು ಕಟ್ಟಿಕೊಟ್ರೆ 7 ಜನ್ಮಾಂತರಗಳಿಗೆ ಅದರ ಫಲ ಬರುತ್ತದೆ. ಭಾರತದ ಪೂರ್ವದಲ್ಲಿ ಅಲ್ಲ ಉತ್ತರದಲ್ಲಿ ಅದು ಪುಣ್ಯಭೂಮಿ. ಯಾಕಂದರೆ ವೇದ ಮಂತ್ರಗಳು ಹುಟ್ಟಿಕೊಂಡಂತಹ ದೇವರು ಜಾಗ. ದಕ್ಷಿಣವನ್ನು ನಾವು ನಮ್ಮಂತಹ ಕರ್ನಾಟಕ, ಕೇರಳ, ತಮಿಳ್ನಾಡನ್ನು ನಾವು ಕರ್ಮಭೂಮಿ ಅಂತ ಹೇಳ್ತೇವೆ. ನಂದು ಕೇರಳದ್ದು ಮಾತೃಭೂಮಿ, ಮಂಗಳೂರು ನಂದು ಕರ್ಮಭೂಮಿ. ಬಂಧುಗಳೇ, ಯಾಕೆ ನಮ್ಮದು ಕರ್ಮಭೂಮಿ ಅಂತ ಹೇಳಿದರೆ ಇಲ್ಲಿ ವೇದ ಮಂತ್ರ ಯಂತ್ರ ಈ ಮೂಲಕ ನಾವು ದೇವರನ್ನು ಪೂಜಿಸ್ತೇವೆ. ಪ್ರತಿಯೊಂದು ದೇವಸ್ಥಾನವು ಒಂದಾದರ ಗರ್ಭಗುಡಿ ರೌಂಡ್ ಇರಬೇಕು, ಸರ್ಕಲ್ ರೂಪದಲ್ಲಿ ಇರಬೇಕು ಅಥವಾ ಚೌಕ ರೂಪದಲ್ಲಿ ಇರಬೇಕು. ಈಗ ಒಡಿಯೂರಿಗೆ ಹೋದರೆ ಅದು ಚೌಕ ರೂಪದಲ್ಲಿದೆ, ಹಾಗೆ ನಾವು ಮಧುರಿಗೆ ಹೋದರೆ ಅದು ವೃತ್ತಾಕಾರದಲ್ಲಿದೆ. ಪ್ರತಿಯೊಂದು ದೇವಸ್ಥಾನವು ಅದೇ ರೀತಿ ಇರಬೇಕು ಅಂತ ಒಂದು ಶಿಲ್ಪಕಲೆಯಲ್ಲಿ ಮೂಡಿಬರುತ್ತದೆ. ಒಂದು ದಿಕ್ಕಲ್ಲಿ ಕವಿ ಹೇಳಿದ್ದ, 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ, ಸಿಂಧುವಿದ್ದರೆ, ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ, ಭೂಮಿ ಇದ್ದರೆ, ಘನ ಪರಂಪರೆ ಇದ್ದರೆ ಏನು ಸಾರ್ಥಕ, ಮನೆಯ ಮಂದಿ ಮಲಗಿ ನಿದ್ರಿಸುತ್ತಿದ್ದರೆ. ಇನ್ನೂ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ಶಬರಿಮಲೆಗೆ ಬಂದಂತಹ ಪರಿಸ್ಥಿತಿ ಪ್ರತಿಯೊಂದು ಹಳ್ಳಿಯ ದೇವಸ್ಥಾನ ಭಜನಾ ಮಂದಿರಗಳಿಗೆ
ಬರುತ್ತದೆ ಎಂಬುದು ಎಲ್ಲರ ಮನದಲ್ಲಿ ಅಥವಾ ತಲೆಯಲ್ಲಿ ಇರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಬಂಧುಗಳೇ, ಬೇರೆ ಬೇರೆ ಧರ್ಮಗಳಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಜಾಗ ಇಲ್ಲದೆ ರಸ್ತೆಯಲ್ಲಿ ಪೇಪರ್ ಇಟ್ಟು ಪ್ರಾರ್ಥನೆ ಮಾಡುವಂಥದ್ದನ್ನು ನೀವು ನೋಡಿರಬಹುದು. ಆದರೆ ನಮ್ಮಂತಹ ನಮ್ಮ ಹಿಂದೂಗಳ ಆರಾಧ್ಯ ಕೇಂದ್ರಗಳಲ್ಲಿ ಗಂಟೆ ಬಾರಿಸಲಿಕ್ಕೆ ಈಗ ಜನ ಇಲ್ಲ. ಒಬ್ಬ ಭಟ್ರಿದ್ರೆ ಅವರು ಪೂಜೆ ಮಾಡಲಿಕ್ಕಾಯ್ತು. ಗಂಟೆ ಬಾರಿಸಲಿಕ್ಕೆ ಈಗ ಇಲೆಕ್ಟ್ರಿಕ್, ಅದು ಕರೆಂಟ್ ಹೋದರೆ ಅದೂ ಇಲ್ಲ. ನಮ್ಮ ಪರಿಸ್ಥಿತಿ, 80 ಕೋಟಿ ಜನರಿದ್ದಾರೆ ದೇಶದಲ್ಲಿ, ಆದರೆ ನಮ್ಮ ಆಧ್ಯಾತ್ಮ ಕೇಂದ್ರಗಳಲ್ಲಿ ಒಂದು ಗಂಟೆ ಪೂಜೆ ಮಾಡುವಾಗ ಗಂಟೆ ಬಾರಿಸಲಿಕ್ಕೆ ಜನ ಇಲ್ಲ. ಯಾವಾಗ ಆಹಾರದ ಮೇಲೆ ಭಕ್ತಿ ಬರ್ತದೋ ಅದು ಉಪವಾಸ ಆಗ್ತದೆ, ಅಲ್ಲ ಪ್ರಸಾದವಾಗ್ತದೆ. ಯಾವಾಗ ಹಸಿವಿನ ಮೇಲೆ ಭಕ್ತಿ ಬರ್ತದೋ ಅದು ಉಪವಾಸವಾಗ್ತದೆ. ಯಾವಾಗ ಪ್ರಯಾಣದ ಮೇಲೆ ಭಕ್ತಿ ಬರ್ತದೋ ಅದು ತೀರ್ಥಯಾತ್ರೆ ಆಗ್ತದೆ. ಯಾವಾಗ ಸಂಗೀತದೊಂದಿಗೆ ಭಕ್ತಿ ಮೇಳೈಸ್ತದೋ ಅದು ಕೀರ್ತನೆಯಾಗ್ತದೆ. ಯಾವಾಗ ಮನೆಯೊಳಗೆ ಭಕ್ತಿ ತುಂಬುತ್ತದೋ ಅದು ಮನೆಯ ದೇವಾಲಯವಾಗ್ತದೆ. ಯಾವಾಗ ಭಕ್ತಿ ವೃತ್ತಿಯಾಗದೆ ಪ್ರವೃತ್ತಿ ಆಗ್ತದೋ ಆಗ ಅದು ಸೇವೆಯಾಗ್ತದೆ. ಯಾವಾಗ ಭಕ್ತಿಯು ವ್ಯಕ್ತಿಯೊಳಗೆ ಸೇರಿದಾಗ ಅವನ ಆತ್ಮ ಪರಮಾತ್ಮನೆಡೆಗೆ ಒಯ್ಯುತ್ತದೆ. ಇದರಿಂದಾಗಿ ಮಾನವ ದಾನವನಾಗದೆ ಮಾಧವನಾಗ್ತಾನೆ. ಶ್ರೀರಾಮ ನಡೆದಂತೆ ನಡೆಯಿರಿ, ಶ್ರೀಕೃಷ್ಣ ನುಡಿದಂತೆ ನಡೆಯಿರಿ, ಶ್ರೀಕೃಷ್ಣ ಪಿಳ್ಳಂಗೋವಿಯ ಕೃಷ್ಣನೂ ಆಗಿದ್ದ, ಧರ್ಮಕ್ಕೆ ಚ್ಯುತಿ ಬಂದಾಗ ವಿಶ್ವರೂಪವನ್ನೇ ತೋರಿಸಿ ಅಧರ್ಮವನ್ನು ಮೆಟ್ಟಿ ನಿಂತಿದ್ದಾರೆ. ಆದ್ದರಿಂದ ಒಡಿಯೂರು ಸ್ವಾಮೀಜಿಗಳಂಥವರು ನಮ್ಮ ಪಾಲಿಗೆ ಪಿಳ್ಳಂಗೋವಿಯ ಕೃಷ್ಣನೂ ಆಗಿರಲಿ, ಧರ್ಮಕ್ಕೆ ಚ್ಯುತಿ ಬಂದಾಗ ಅದು ವಿಶ್ವ ರೂಪಿ ಕೃಷ್ಣನಾಗಿ ಪ್ರತಿಯೊಂದು ಈ ಹಿಂದೂ ಸಮಾಜಕ್ಕೆ ತೊಂದರೆ ಬಂದರೆ ಅದು ಗಾಂಡೀವನ್ನು ಎತ್ತುವಂಥ ಅರ್ಜುನರಾಗಲಿ ಎಂದು ಹೇಳುತ್ತಾ, ನಮ್ಮ ಸನಾತನ ಸಂಸ್ಕೃತಿದ ಪುರ್ಲೆ ಅಂಚ ಉಂಟು. ಐ ಪಣ್ಪೆರತೆ ನಮ್ಮಡೆತ್ತೆ ಬೋಡ್ತನೆ ಒಂದು ಕೇಂಡ ನಮ್ಮ ತನ ಇನ್ಪಿನೆ ನಮ್ಮ ಮರತ್ತೊಂದುಲ್ಲ, ನಮ್ಮ ತನನು ನಮ್ಮ ಮರಪ್ಪಣೆ. ಒಂದು ವೇಳೆ ಆ ಪೊತ್ತುನಂಚಿನ ತುಡಾರು ಯಾನೀ ಪುರುಸೊತ್ತುಣ್ಣು ತಿರ್ತು ಬತ್ತೇರ ಬಂಡೆ ಇಂಚಾವು ವಾಯ್ತು ನಾಲೈ ಮಿತ್ತು ಉಪ್ಪಣೆ ಊರ್ಧುಮುಖವಾದ ಪೊತ್ತುನಾಯ್ಕ ಅಗ್ನಿ ಇಂದ ಪಂಡೇರು ಅವಳ ಪೊತ್ತುನ ಗುಣನು ಗುಂಡ ಅವ ಅಗ್ನಿ ಹತ್ತಿ ನೀರು ಅಧೋಮುಖವಾದ ಪರತೊಂದು ಪೋಪಣಿ ಯಾವಾಯ್ತ ಗುಣ ಆಯ್ತ ಧರ್ಮಲ್ಲ ಅಂದ ಏನು ಬುಂಡ ಆಯ್ಕೆ ನೀರು ಇಂದ ಪಣಪುಜೆ ಮಿತ್ತು ಬಂದು ನೀರವು ತಿರ್ತ ಯಪ್ಪ ಸರ್ವತ್ರವಾದಿತ್ತನ ಗಾಳಿ ಬೀಜೊಂದು ಪಡೆ ನಾವು ಸರ್ವತ್ರವಾದ ಪಡವು ಗಾಳಿ ಗಾಳಿದ ಗುಣಧರ್ಮ ಅಂಚನೆ ಆಕಾಶ ಬಾರಿ ಎತ್ತರಡು ಪಡು ನೀ ರಜೆ ಮಾರ ತೀರ್ಥ ಜಾತ ನೆಂಚಾವು ಇದು ಲೋಕನೇ ಬದಲಾವು ಐ ಪಣ್ಪೇರಿ ಭೂಮಿ ಒಳಾಂಡ ಕ್ಷಮ ಗುಣನ ಗುಂಡ ಅಂತ ಬೊಬ್ಬೆದೀತು ಮಣ್ಕ ಭೂಮಿ ನಮ್ಮ ಒಂತೆ ಒತ್ತಡಡು ಅಂತೆ ಬೊಬ್ಬೆದಿಯರ ಸುರು ಮಲ್ತುಂಡು ದಾನಪ್ಪನ ಗೊತ್ತುಜ್ಜಿ ಅಂತೂ ನಮ್ಮ ತನದಾದ ಅನ್ಕೆಂಡ ಅವು ಮಾನವೀಯ ಮೌಲ್ಯ ಎನ್ಪಿನೊಂಡತ್ತೆ ಮಾನವ ಧರ್ಮ ಎನ್ಪಿನೊಂಡತ್ತ ಐ ನಮ್ಮ ಕಾತ ನೋಡುವು ಅಂತ ಐ ಪಣ್ಪೇರಿ ಇನ್ನಿತ್ತ ದಿನೊಟ್ಟು ನಮ್ಮ ತೂಪ ಅಂದಾಂಡ ಭಜನೆಗೆ ಭಾರಿ ಮೌಲ್ಯ ಬೈದಿಂದಿತ್ತೆ ಪಂಡೇರು ಭಜನೆದ ಬಗ್ಗೆ ಟೆಂಚು ಒಪ್ಪೋಡುಂದಲ್ಲ ಪಂಡೇರು ಈಗ ಪಣ್ಪೇರಿ ಯಾನ್ ಮುರುಣಿಂಜಿ ಬಾಲೆಣಿಕೆ ಎಂಡ ಈ ದಾಯಿ ದಾಯಿಗೆ ಭಜನೆ ಕಲ್ತೊಂದಿಲ್ಲ ಅಂದಕ್ಕೆ ಎಂಡ ಐ ಪಣ್ಪೆ ಹಿಂಗೆ ಸ್ಪರ್ಧೆಗೆ ಪೋಯ್ರೆ ಅನ್ ಕಲ್ತೊಂದಿಲ್ಲ ಎಂದು ಖಾಲಿ ಸ್ಪರ್ಧೆಗೆ ಭಜನೆ ಕಲ್ಪನ ಬೋಡ್ಚಿ ಬದುಕಿಗೆ ಅನುಕೂಲವಾದ ಬೋಡು ಅಂದಿ ಅನ್ ಸ್ಪರ್ಧೆಗಳ ಕಲ್ಪಲೇದು ಅಲ್ಲ ತೊಂದರೆ ಕಲ್ತನ ಆತನಲ್ಲ ಬತ್ತನ ಆಯ್ತ ಒಟ್ಟಿಗೆ ಭಜನೆ ದಾಯಿ ಎನಿಪಿನ ಬಗ್ಗೆ ಇಟ್ಲ ತಿಳಿಯ ನೋಡು ಈಗ ಪಣ್ಪೇರಿ ಭಜಿಸುವವನಿಗೆ ಭಯವಿಲ್ಲ ಅಂದ್ಕೊಂಡಿರಿ ಏರು ಭಗವಂತನ ಭಜನೆ ಮಲ್ಪೇರ ಆಯ ನಿರ್ಭೀತೆ ಅದು ಉಪ್ಪೆಗೆ ಆಯ್ಗೆ ಪೋಡಿಗೆಜ್ಜಿಗೆ ಆಯ್ನ ಕೆಂಡ ನಂಬಿಕೆ ಆಯ್ನ ಮಿತ್ತು ಉಂಡು ಆಯ್ ನಂಬುದಿಲ್ಲ ದೇವರನ್ನ ಮಿತ್ತಿದ್ದೆ ಆ ಭಜನೆಗೆ ಆತ ಶಕ್ತಿ ಉಂಡು ಒಂದು ಪಂಡೇರು ಪಣ್ಪೇರು ಓಳು ಭಜನೆದ ಅಜನೆ ಆಪುಂಡ ಅಜನೆ ಬೇತೆ ಬೇತೆ ಅಲ್ಪ ಅಲ್ಪ ಆಪುಂಡು ಅಂಡ ಭಜನೆದ ಅಜನೆ ಮಾತ್ರ ಕೆಲವೇ ಕಡಿಟ್ಟ ಆಪುಂಡು ಐಟು ಮೂಳ ವೈದ್ಯನಾಥ ನಗರಡು ಈ ಮಂದಿರೋಡ್ಲ ಆಪುಂಡು ಒಂದು ಪಂಡೇರ ಹಿಂಗೆ ಬಾರಿ ಸಂತೋಷ ಆಪುಂಡು ಇಕ್ಲೆ ಎಡ್ಡೆಪ್ಪನ ಬೈಕ್ ಒಂದಿಲ್ಲ ಅಜನೆ ನಿರಂತರವಾದ ಅವಂದು ಪಡು ಭಜನೆದ ಅಜನೆ ಅಂಡ ನೆನ
ಒಂಜಿದಾದ ಅನ್ಕೊಂಡು ಭಜನೆದ ಅಜನೆ ಅನ್ಪಿನ ಉಡಲ್ಡದೇ ಶುರು ಅವಡೇನೆ ಉಡಲ್ಡೇ ಶುರು ಅವಡ ಅಜನೆ ಉಡಲ್ಡ ಅಜನೆ ಉಂಡು ಅಂದಾಂಡ ಖಂಡಿತವಾದಲ ಅಲ್ಪ ಭದ್ರತೆ ಉಂಡು ಅಂದರ್ಥ. ಇನ್ನು ಕೆಲವೊಂದು ವಿಷಯನು ಪ್ರಸ್ತಾಪ ಮಾಡ್ತೀರಿ. ನಮ್ಮ ಸಂಸ್ಕೃತಿದ ಬಗೆಟ್ಟು ಅದರಿಂದ ನಮ್ಮ ದೇವಾಲಯದ ಬಗೆಟ್ಟು ಕೆಲವೊಂದು ವಿಚಾರಗಳೇನು ಈ ನ್ಯಾಯ ಬುಕ್ ಆಯ್ಕೊಂಡಿರತ್ತೆ ನ್ಯಾಯಗಳ ಧರ್ಮಗಳದ ಅಲ್ಲ ಸಂಬಂಧ ಉಂಡ ಉಂಡ ಅಂದ್ಕೇಂಡ ಚಿಂತನೆ ಮಾಡ್ತಾನೆ. ಇಂಚಪ್ಪ ನೋಡಿ, ಧರ್ಮ ಎನ್ಪಿನವು ದುಂಬು, ನ್ಯಾಯ ಎನ್ಪಿನವು ಬುಕ್ಕ. ಐಕೊಂಡಿರಿ ಅರಡೆ ಕೇಳಿನಾರು ವಕೀಲರಿ ಅನ್ನುವಂತೆ ಅನುಭವ ಉಂಡಾಯ್ತ ಬಗೆಟ್ಟಿ ಅನ್ನ ಚೂರು ಪಂಡನೆ ಅತ್ತೆ ಅಡ ಐಕೊಂಡಿರಿ. ಆ ನ್ಯಾಯದ ದೇವತೆನ ಕಣ್ಣನ್ನು ಕಟ್ಟದು ಉಪ್ಪೇರಿ ಅಂದ ತತ್ವಲೇ ನಿಕ್ಲು ಒಂದು ತ್ರಾಸ ಬತ್ತೊಂದು ಉಪ್ಪೇರಿ ಇಂಚ ಕಟ್ಟದು ಉಪ್ಪುಣ್ಣು ಅಲೆಗೆ ತೋಜು ಜಾವುದು ಅದ ನಿಕ್ಲೆ ಸರಿಮಂತೋ ನಿಂದ ಆಯ್ತ ಅರ್ಥ ಅಯ್ಯ ವ್ಯಾಪಕವಾದ ನಿಂಜ ಬುಡುಪಾದ ನೋಡಿ ವಿಷಯ ಬೇತೆ ಅಂಡ ಧರ್ಮ ಎಂಪಿನೋ ದುಂಬು ಉದಿತು ಬತ್ತನ ಅಂದರ್ಥ. ಧರ್ಮನ ಮೀರಿರ ಬಲ್ಲಿ ಎಂದ ಪಂಡಿರಿ ತೀರಿನಕ್ಲು ದುಂಬುದ ಕಾಲೊಡಿಂಚಂದ ಕೆಂಡ ಕೃತ ತ್ರೇತ್ವ ದ್ವಾಪರ ಕಲಿ ಎಂದ ನಾಲ್ ಯುಗೋಕ್ಲ ನಿರ್ಣಯಡು ಧರ್ಮದ ಪಾದ ನಾಲ್ಲ ಭೂಮಿಗೆ ಊರುದಿತ್ತನಿಗೆ ನಾಲ್ ಪಾದಲ ಊರುದುಪ್ಪನೆ ಭೂಮಿಗೆ ಕೃತ ಯುಗೊಟ್ಟು ಸತ್ಯಯುಗ ಅನ್ಪಂಡೇರಿ ಐಡ್ದು ಬೊಕ್ಕದ ಬತ್ತನವು ತ್ರೇತಾಯುಗ ಧರ್ಮದ ಪಾದ ಒಂಜಿ ಕಮ್ಮಿ ಆಂಡ್ ದ್ವಾಪರಗಣಗ ರಡ್ಡು ಕಮ್ಮಿ ಆಂಡ್ ಈ ಕಲಿಗಾಲಗಣ ಮೂಜಿ ಕಮ್ಮಿ ಆಂಡ್ ಅಧರ್ಮ ಮೂಜಿ ಪಾಲು ಒಂಜಿ ಪಾಲು ಮಾತ್ರ ಧರ್ಮ ನಮ್ಮಂಚಿನಗಳಿಗೆ ಸರ್ತು ಅಂತೇರೆ ಸಾಧ್ಯನಾ ಪರ ನಮ್ಮ ತರಕಿನ ಬಳಕ ಹಾಕೊಂಡ ಜತ್ತುಲೇ ನಿಕ್ಲಿ ದುಷ್ಟರ ಸಂಖ್ಯೆ ಹೆಚ್ಚಾವತ ಕಷ್ಟ ಹೆಚ್ಚಾವತ ಅಪಗ ನಮಡ ಅಯ್ನ ಒರಿಪ್ಪಣ ಬೇಲೆ ಹೆಂಚ ಅಂದ್ಕೆಂಡ ಧರ್ಮದ ಅನುಷ್ಠಾನ ಅಂದ್ರೆ ನಿಗ್ಲು ಮಂತು ಅಂದ್ಬಿಟ್ಟು ಧರ್ಮದ ಅನುಷ್ಠಾನ ಅರ್ಥಾತ್ ಸಂಸ್ಕೃತಿದ ಒರಿಪು ಒಂದು ಆವುಡು ಅಂದ ಕಿನ್ನ ಜೋಕ್ಲಿಕ್ಕೆ ಈ ವಿಷಯ ತೆರಿಪಾಣ ಪ್ರಯತ್ನ ಆವಡು ಖಂಡಿತವಾದ ಕರೆಕ್ಟ್ ಮಾತ್ರ ಕೊಳ್ಳೋದು ಏ ತರಟೆ ಮಾತ್ರ ನಂಗೆ ಪುರುಸೊತ್ತು ಪುಣ್ಯ ಇಂಚನೆಗೆ ಪುರುಸೊತ್ತು ಇಜ್ಜಿಯಿಂದ ಆತೆ ಕಾರಣ ಒಂದು ಪುರುಸೊತ್ತು ಇಜ್ಜಿಯಿಂದ ನಿಜವಾದ ಪುರುಸೊತ್ತು ಇಜ್ಜಿಯಿಂದ ಬಂದ್ಬಿಟ್ಟು ಪುರುಸೊತ್ತು ಮಲ್ಪಡು ನೀ ಅನ್ಬಂದ್ಬಿಟ್ಟು ಪುರುಸೊತ್ತು ನಮ್ಮ ಮಲ್ಪುಣವು ಗಂಟೆ ಬಳಿತು ಒಂದು ಪುಣ್ಯ ಅನ್ನೋ ನಮ್ಮ ಬದುಕದ ಏತು ಸಮಯ ಏತು ಕ್ಷಣ ಉಂಡು ಏತು ದಿನ ಉಂಡು ನಂಗೆ ಗೊತ್ತಿಜ್ಜಿ ಅಂತೂ ನಮ್ಮ ಆಯ್ನ ಅನುಕೂಲ ಅಂತಂದು ನಮ್ಮನ್ನ ತೊಡಗಾವನಂಚಿನ ಅನಿವಾರ್ಯತೆ ಉಂಡು ಮುಳ್ಪ ಜೋಕ್ಲೇಲಿನ ಸಿದ್ಧತೆ ಮಲ್ತು ಒಂದುಳ್ಳೇರಿ ಆಯ್ತು ಒಟ್ಟಿಗೆ ಅಪ್ಪೆರಲು ಅಂತ ಜಾಗೃತಿ ಆದುಳ್ಳೇರಿ ಬರೀ ಎಡ್ಡೆ ಸಂಗತಿಗಳು ಈ ಭಜನಾ ಮಂದಿರ ಇಂಪಿನೇನು ಸಾರ್ಥಕವಾದ ಬಳಕೆ ಮಾಡ್ಕೊಡುಂದಾಂಡ ಈ ರೀತಿದ ಒಂದು ವಿಚಾರಗಳೇನು ಮನಸ್ಸಿಗೆ ತಂದು ಸುರೇಶನ ಇಂಗ್ಲ ಊರ್ದಾರು ಅದಕ್ಕೆ ಮುಳ್ಪ ಬತ್ತು ಇಂಚಿನ ಮನಸ್ಸು ದಾಯ ಬತ್ತು ನಂದು ಕೆಂಡ ದುಂಬೂಡ್ದು ಯಾಕಲೆ ನಾವು ಒಂದು ಮನೋಸ್ಥಿತಿ ಯಾಕಡೆ ಇತ್ತೀನಿ ಇಂಚ ಒಂಜಿ ಸಂಘಟನಾ ಗುಣ ಮಾತಾಡ ನಾನು ಪಲೆಯಲ್ಲ ಒಳ್ಳೆ ನಾನು ಬಂತೆ ಕಲ್ಸತ್ತಲ್ಲ ಬಂತೆ ಈ ಚಾವಳಿ ಕುರುಡು ರಗೊಂಡೆ ಅಂದುಳ್ಳೆ ಆರ ಪಲೆ ಬಹುಶಃ ಅರಿಗಲ ಒಂಜಿ ಸಂಘಟನಾ ಗುಣ ಅವು ಮಗಳು ನೆತ್ತಿರಡೆ ಉಂಡು ಬಂಡ ತಪ್ಪ ಒಂದು ಮುಳ್ಳು ಒಂಜಿ ಆ ಸಂಘಟನೆಯಿಂದ ಒಂಜಿ ಆತ ಅನವರಣಾತಲೇ ಕಾದಂದು ಬಂಡ ತಪ್ಪ ಒಂದು ಪತ್ತು ಜನನು ಸೇರ್ಪ ಒಂದು ಪತ್ತೊಂದು ಪುರುಡಿಂಚ ನಡಪಗ ನಡಪ ನಡಪಗ ಎನ್ಪಿನ ಐ ಪಂಪಿರಿ ಮನುಷ್ಯಡ ಆಯ್ನ ಒಟ್ಟು ಮನ್ಪಿನ ಗುಣ ಆಯ್ನ ಪಾತೆರಡು ಮನಸ್ಸಿನ ಮಾತು ಇತ್ತಿನ ಮಾತ್ರ ಐ ಪಂಪಿರಿ ಮಾತು ಮನಸ್ಸು ಒಂದಾದಾಗ ಅವು ಪಣ್ಪೇರಿ ಪರಿಶುದ್ಧವಾಯಿನ ಮನಸ್ಸಿಡ್ದು ಪರಿಶುದ್ಧವಾಯಿನ ಪಾತ್ರ ಪಿದೇ ಬರ್ಪಣಿಗೆ ಅಪಗನೇ ಸಂಸ್ಕೃತಿ ಒರಿದು ಬರೀರಿಗೆ ಸಾಧ್ಯತೆ ಉಂಡು ಅವು ಕೃತಿ ಅವು ಸಂಸ್ಕೃತಿಲ ಆದಪೇರೆ ಸಾಧ್ಯತೆ ಉಂಡು ಅಂತ ಪಂಡೇರಿ ಕಾಯೇನ ವಾಚ ಮನಸ ಅಂತ ಪಣ್ಪೇರಿ ತ್ರಿಕರಣ ಅಂದ್ಕೊಂಡು ಆ ರೀತಿ ಐ ಪಣ್ಪೇರಿ ಪರಿಶುದ್ಧವಾಯಿನ ಮನಸ್ಸು ಪರಿಶುದ್ಧವಾಯಿನ ಪಾತ್ರ ಇದು ಒಟ್ಟಾಂಡ ಕರ್ಮಶುದ್ಧಿ ಆಂಡದು ಎಂದರ್ಥ. ಇನ್ನು ಈ ಸಮಾಜಗಳು ಪಂಡೋದಿತ್ತ ನಮ್ಮ ದೇವಾಲಯದ ಬಗ್ಗೆ ಇಟ್ಕೊಂಡಿರಿ ಕೆಲವು ವಿಚಾರಗಳೇನು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ವಿಚಾರಗಳೇ ನಮ್ಮ ಮಾನ್ಯುಡಿಗೆ ಮನುಡಂದು ಅಂಡ ಪಣ್ಣಲಾರು ಬುಡುಪದಲ್ಲ ಬಂಡೇರಿ ಎಂಚ ಪಂತನು ಸರ್ಕಾರ ಸರ್ವೋಚ್ಚ ನ್ಯಾಯಾಲಯ ನಿಜ ಅರ್ಥೋಡು ಅಂದು ಅಣ್ಣ ನಮ್ಮ ದಾನೆ ಮನ್ಪು ಅಂದ್ಕೆಂಡ ಇತ್ತಂಜಿ ಪಾತ್ರೆ ಬಂಡಿರತ್ತೆ ಅವು ನಿಷ್ಠೆ ಕಮ್ಮಿ ಅತ್ ಕಮ್ಮಿ ನಿಷ್ಠೆ ಅವರಡ್ಲು ಒಂಜೆ ನಿಷ್ಠೆ ಕಮ್ಮಿ ಅಂದ್ರೆ ನಾ ಅನಾಹುತ ಹಾಕೊಂಡು ಖಂಡಿತವಾದಲ್ಲಿ ಹಾಕೊಂಡು ನಿಷ್ಠೆ ಕಮ್ಮಿ ಯಾರಿಗೆ ಬಲ್ಲಿ ಅವು ಪಣ್ಪೇರಿ ನಿಷ್ಠೆ ಉಂಡು ಅಂದಾಂಡ ನಮ್ಮಡ ಆತ್ಮನಿಷ್ಠೆ ವೃದ್ಧಿ ಆವಡು ಅಂತ ಪಂಡೇರಿ ಆತ್ಮ ನಿಷ್ಠೆ ವೃದ್ಧಿ ಆವಡು ನಮ್ಮಡ ಆತ್ಮ ನಮಗೆ ನಿಷ್ಠೆ ಪುಟ್ಟುಂದಾಂಡ ಒಂದು ಆಧ್ಯಾತ್ಮದ ವ್ಯಕ್ತಿಯಾದ ನಮ್ಮ ಬೆಳೆದು ಬರ್ರಿಗೆ ಸಾಧ್ಯತೆ ಉಂಡು ಶಾಂತಿ ಶಾಂತಿಯಿಂದ ನಮ್ಮ ಅವಳ ಮುಳ್ಳು ಆಡುಬ ಶಾಂತಿ ಒಳ್ಳ ತಿಕ್ಕುಜಿ ಅವು ಅಂಚಿಲ್ಲಡೆಲ್ಲ ಉಪ್ಪೇರು ಪುದರಡ ಆತೆ ಅಂಡ ಶಾಂತಿ ನಮ್ಮ ಉಡಲ್ಡು ಉದಿಪಡ ಏನೆತ್ತ ಐ ಪಣ್ಪೇರಿ ದುಮ್ಮರಿ ಇಂಗ್ಲೀಷರ್ ಇಂಗ್ಲಾರಿ ಬತ್ತಿರಾರ ಬತ್ತನಾರು ಪಂಡೇರಿ ಸುರುಟಾರನ್ನ ಪಾತೀರ ಐ ವಾಂಟ್ ಪೀಸ್ ಅಂತ ಪಣ್ಪೇರಾರ ಏನ್ಕಂಡು ಕಿಸಿಡ್ದು ಎತ್ತು ಕೊಡ್ಪಣೆ ನಾ ಪೀಸ್ ಇರೇಗಿ ಪಣ್ಪೇರಾರ ಹೆಂಗ್ ಪೀಸ್ ಬೋಡು ಕೊರ್ಲೆ ಎಂದು ಏನಾರೀಗ ಐಟೇ ಉತ್ತರ ಕೊರಿಯಾರೀಗಿ ಈರಡ ಒಂಜಿ ಸುರುಟು ಕೆಂಡ ಪಾತೀರ ಐ ಇಂದ ಐ ಇಂಪಿನದಾದ ಅಂದ್ಕೆಂಡ ಯಾನ್ ಇಂಪಿನ ಅಹಂಕಾರದ ಪರಮಾವಧಿ ಯಾನ್ ಯಾನ್ ಇಂಪಿನವು
ಇರು ಯಾನಿನಪಿನೇನು ಬೋಡಿಯರ್ನಾಣ ಮಾತ್ರ ಎರಿಗೆ ಶಾಂತಿ ತಿಕ್ಕೊಳ್ಳು ಅಂತ ಪಂಡೆ. ಅಲ್ಪವೇಟ್ಸ್ ಇಂಗ್ಲೀಷ್ದು ಮಾತ ಐನಪಿನ ಸರ್ತ ಉಂತುನ ಅಕ್ಷರವು ಅದೆಲ್ಲ ಮಾಲೋಜ ಅಂಚಿಂಚಿಗೆ ಸರ್ತಪ್ಪುನು ಅಂಚಾದ ಅಹಂಕಾರದ ವಿಷಯ ನಮ್ಮ ಉಂಡು ಅಂದಾಂಡ ಆ ಶಾಂತಿ ನಂಗೆ ತಿಕ್ಕುಜಿ ಇದು ಒಂಜರ್ತ ನೆನೊಂಜುಂಡತ್ತ ಐ ವಾಂಟ್ ಅಂತ ಪಂಡರತ್ತೆ ಬೇಕು ಗೊಂಜೀರು ಬ್ರೇಕ್ ಪಾಡಿಜರಂದ ಅವಳ ಶಾಂತಿ ತಿಕ್ಕರೆ ಸಾಧ್ಯತೆ ಹೆಚ್ಚಿ. ಅಪ್ಪ ಇನ್ನ ಎಂಚೊಪ್ಪುಡು ಒಂದು ಕೆಂಡ ಅಹಂಕಾರವನ್ನು ಮರೆಯಬೇಕು, ಅದನ್ನು ಮುರಿಯಬೇಕು, ಒಟ್ಟಿಗೆ ಬೇಕುಗಳಿಗೆ ಒಂದು ನಿಯಂತ್ರಣ ಬೇಕು. ಅಪಗ ನಿಜವಾಯನ ಶಾಂತಿ ನಂಗೆ ಲಭ್ಯ ಇರೋ ಸಾಧ್ಯತೆ ಉಂಟು. ನಮ್ಮ ಪಿದೇಡ್ ನಾಡ್ ಶಾಂತಿ ಓಳು ಅಂತ ಅತ್ತ ಉಡಲ್ಡೇ ಉಪ್ಪಡಾಯನ ಉಡಲ್ಡು ಉದಿಪ್ಪಡಾಯನ ಸಂಗತಿ. ಈ ಭಜನೆ ಆ ಶಾಂತಿದ ಪಾಠವನ್ನು ಕಲ್ಪ ಉಂಡು. ಒಂಜಿ ಭಜನೆ ಮಲ್ಪುಣ ವ್ಯಕ್ತಿಯ ಸಾತ್ವಿಕ ಭಾವ ನಿಂಜಿದು ಪುಣ್ಯಗಳು ಉಂಡ ತೂಲೆ ಒಂಜಿ ವ್ಯಕ್ತಿಯ ಭಜನೆ ಮಲ್ಪುಣ ಎಣ್ಣಾಡು ಒಂಜಿ ಸಾತ್ವಿಕ ಭಾವ ಉಂಡು. ಇತ್ತೆ ಸಮಾಜಡು ಒಂತೆ ನಂಗೆ ಓಳು ತುವಡಾಯನೆ ಎಂದಿಕ್ಕೆ ಎಂಡ ಯುವಶಕ್ತಿ ವಾಸಾದಿಡೇ ಪೋವೊಂದುಂಡು. ಏನಿಗ್ಲೇದ್ರು ಏನು ಪಟ್ಟ ನೋಡು ದಯಂದಿಕೆಂಡ ಮೊರಣಿ ಹುಡುಗನಲ್ಲಿ ತೊಗೊಂಡ್ಬತ್ತಿರ್ತಾರೆ ಕಾಲೇಜಿಗೆ ಪಪ್ಪನ ಹುಡುಗೆ ಯಾರೋ ಒಂದು ಪಟ್ಟಿ ಬಂದು ಕೊರ್ತೇರು ಇವನಿಗೆ ಬ್ರಹ್ಮ ರಾಕ್ಷಸ ಬಾಧೆ ಇದೆ ಸ್ವಾಮೀಜಿಯವರು ಪ್ರಸಾದ ಕೊಟ್ಟರೆ ಪರಿಹಾರ ಆಗ್ತದೆ ಎಂದು ಬರೆಯುತ್ತೆ. ಹೆಂಗೆ ಮೀ ಅಂತೂ ನಾನು ನಮ್ಮನೆ ಅಂಡು ಒಂದು ಬಿಂಗಿರಿ ಮಲ್ಲಿ ತೊಂದಿಲ್ಲ ಹೌದತ್ತ ಎರಡು ಜನ ಪಾತೊಂದೇರು ಅಂತ ಗಟ್ಟಿದ ಶರೀರ ದಾದಾಂದು ಪಾತೆರೆದು ತೂನಾಗ ಹೆಂಕು ಇಂಚೈತನ ವಾರ ಕಸೆಲ್ಲ ತಿಕ್ಕಿಜಿ ನಿಜಾರ್ಥೋಡು ತಿಕ್ಕಿದ್ನೇ ದಾದ ಅಂದ್ಕೆಂಡ ಸ್ಟಿರಾಯ್ಡ್ ನಾಯಿ ಕಾರದ ಹಿಡಿದು ಕುತ್ತ ಒಂದು ಉಪಯೋಗ ಮಾಡಿ ತೊಂದಿತ್ತೆ ಆಯ್ಕೆ ಮಾನಸಿಕವಾಯಿನ ಕಾಯಿಲೆಗೆ ಬೊಕ್ಕದ ಲಜ್ಜೈಕ್ ಆಯ್ನ ಕುಳ್ಳಾದಿ ಒಂಜು ತಿಂಗಳತ್ತ ರೆಡ್ಡು ತಿಂಗಳತ್ತ ಮೂಜು ತಿಂಗಳನಾಗ ಅವನಿಗೆ ಬದಲಾವಣೆಗೆ ಬತ್ತೆ ಬೊಕ್ಕನ ಇಲ್ಲದಕ್ಕಲೇ ಗೊತ್ತಾಯ್ನ ಮಗದಾರಿ ತಪ್ಪಿದ್ದಾನೆ ಈತೇನು ಕೋಡೆ ಬಣ್ಣಾಗ ಹೆಂಗೊಂಜು ಗಾಡಿ ಡೊಂಗಿ ಕಾಲು ಬತ್ತಂದು ಸ್ವಾಮಿಲೇ ಇಂಚೋರಿ ಜನ ತಪ್ಪಾದೆ ಹುಡುಗಿ ಎಂದು ಬೊಗ್ಗ ತುನಗ ಇದ್ಕೆಂಡು ಬರತ್ತೆ ದುಂಬು ಅಥವಾ ಒಂಜಿ ಮತ್ತು ಅಲ್ಪ ಮುಲ್ಪ ಆತ್ಮಹತ್ಯೆ ಮಂತನಗಳ ಗೊತ್ತುನು ಬ್ಲೂ ವೇ ಎಂದು ದಾನ ಒಂಜಿ ಒಂಜಿ ದಾನ ಒಂಜಿ ಹೆಂಗಾಯ್ತು ಪುದರ್ ಗೊತ್ತಾಪ್ಜಿ ಬೊಕ್ಕಲೊಂಜಿ ಬತ್ತನ ಉಂಡಿಗೆ ನೆತ್ತ ಬಗೆಟ್ಟು ಹೋದು ಒಂಜಿ ಹುಡುಗಿ ತಪ್ಪದೇ ಪೋತಿರ್ತೆ ಹೊರಪೋಯ್ನೇ ಬತ್ತೆ ಇದು ಕೂಡ ತಪ್ಪದೆ ದಾನ್ಕೆಂಡ ಮನುಷ್ಯೇ ಆ ಜೋಕ್ಲೆಗೆ ಎಂಚಾತನಿಗೆ ನಂಚಿನ ವಿಷಯ ಬತ್ತನಂಚಿನ ಯಾಂತ್ರಿಕ ಬದುಕುಂಡತ ಇವಂಜಿ ಮೊಬೈಲ್ ಬರ್ಪು ನಂಚಿನ ಮಾತ ಗೋಪುಗಳ ವಿಷಯಗಳು ಉಂಡತ ಐದಾದ ಜೋಕ್ಗಳು ಸಾಧ್ಯ ತತ್ತೊಂದುಳ್ಳೇರು ಸಾಧ್ಯ ಅಂದ ಅಣ್ಣೆ ಪಂಡೆ ಇರತ್ತ ಮೊಬೈಲ್ ಅಂತ ಬರೀ ಕದಿ ಕಬ್ಬೊಡ್ಚಿನಿ ಅನ್ಪಂಡ್ ಪೂಜಿ ಮಾತಾಳಾಯ್ತವಳು ಐಡು ಯಾನ್ ಮುರಣಿ ಕೇಳಿ ನಿಮಗೆ ಗುರು ಯಾರು ಮಾರ್ರೆ ಐಕ ಅವೆಂಪೆ ಗುರುಗಳು ಅದು ಅವರು ಇವರೊಂದು ಪಂಡೆ ಕಡೇಕ್ ಎಣ್ಣೆ ಬಂಡೆ ನಮಗೆಲ್ಲ ಗೂಗಲೇ ಗುರು ಒಂದು ಪಂಡೆ ಇದು ನಮ್ಮ ಮಾತನಾಡ ಗೂಗಲ್ಲತ್ತ ಮಾತಲ್ಲ ಹೂ ಕೆಂಡಲ್ಲ ಒತ್ತು ಒಂದು ನಿಮಿಷ ಗೂಗಲಲ್ಲಿ ಕೇಳಿ ಮಾತಕ್ಕೆಲ್ಲ ಗೂಗಲೇ ಗುರು ನಂಗೆ ಗೂಗಲ್ ಏತು ಪಣ್ಣು ಒಂದು ಕೇಂಡ ಒಂದು ನಿಯಮದ ಆತೆ ತುಳೆ ಮಾತ್ರ ಪಣ್ಣು ಎಡ್ಡೆ ಅನುಕೂಲ ಉಂಡು ಎಂದಲಾಯ್ತ ಪ್ರತಿಕೂಲ ಅನುಕೂಲ ರಡ್ಲು ಉಂಡಾಯ್ತು ತೀರ್ನಾತ್ ಅನುಕೂಲ ಮಂತೊಲ್ಲೆ ಅಂಡ ಪ್ರತಿಕೂಲ ಮಂತೊಂಡ್ರೆ ಪೋಡ್ಚಿ ಅಂಡ್ ಐಡ್ದು ನಂಗೆ ಅಪಾಯಗಳು ಉಂಟು ಅಂಡ್ ಐಡ್ದು ಹೆಚ್ಚದೇ ತೆರಿಪಡ್ದು ಅಂಡ ನಿಜವಾಯ್ನ ಗುರುಕುಲ ಅಗತ್ಯತೆ ಉಂಡು ಒಂದು ಶಾಲೆ ಹಿಡಿತೆ ಬೊಗಜಲ ಒಂದು ಬೈದಿನಿತ್ತೆ ನನ್ನ ಖಾಲಿ ಸ್ಕ್ರೀನ್ ಡೇ ಪಾಠ ಟೀಚರಲ್ಲಿ ಮತ್ತೆ ಕೇಳಲಿಕ್ಕಿಲ್ಲ ಏನು ಎಂಥದ್ದು ಅಂತ ನೋಡಿ ಅದನ್ನು ಕಲ್ಕೊಳ್ಬೇಕು ಅಷ್ಟೇ ಅವು ಏತು ಪಾಡ್ದು ನಾತೇ ಓದ್ನೆ ಐಡ್ದಂಚೆ ಆ ಬಾಲೆಲ್ಲ ಒಪ್ಪು ಬಲೆ ಬಲೆ ಸಾಧಿಜ್ಜ ಅಂತ ಎರಡಕ್ಕೆ ಎಣ್ಣೆ ನೆನ ಒಂದು ವೇಳೆ ಅಂಚಿನ ಭತ್ತನಿಂದ ಅಂಡ ಮಲ್ಲ ಸಂಗತಿ ಇತ್ತೇನೆ ಬೈದಿನಿ ಅಂತೂ ನಮ್ಮ ಯುವಶಕ್ತಿಗೆ ಒಂಜಾತು ಎಡ್ಡೆಪ್ಪದ ವಿಚಾರ ದಿಂಜವಣ ಅಂಡ ಮುಲ್ಪ ವೈದ್ಯನಾಥ ನಗರ ಬಣ್ಣಗ ಅಪವಾದ ಮೂಳು ಯುವಶಕ್ತಿ ಭಾರಿ ಜಾಗೃತಿ ಡೈಕ ಮಾತ ಮನಸ್ಸು ಬಂತಂದು ಎಡ್ಡೆದನ ಸಾಧಿನ ನಡಪಣೆ ತೂತೇನೆ ಆ ಜವಣನಿಗೆ ಮಾತೇನೆ ಎಡ್ಡೆಪ್ಪನ ಬೈಕೊಂದಿಲ್ಲ ಒಂಜಿ ಧರ್ಮ ಜಾಗೃತಿ ಮುಲ್ಪ ಆತನಂದು ಪಂಡ ತಪ್ಪಾವಂದು ಎಡ್ಡೆ ಒಂಜಿ ಯುವಶಕ್ತಿ ಮುಲ್ಪ ಸಂಘಟಿತರಾತೀರಿ ಪುಡಪ್ಪುಣಕ್ಕಲು ಮಸ್ತ್ ಜನ ಒಳ್ಳೇರು ಕಟ್ಟುಣಕ್ಕಲು ಭಾರಿ ಕಮ್ಮಿ ಜನ ನಮ್ಮಡ ನಂಗೆ ಪುಡಪ್ಪುಣ ಬೋಡ್ಚಿ ವಿಘಟನೆ ಬೋಡ್ಚಿ ಸಂಘಟನೆ ನಂಗೆ ಬೋಡು ಸನಾತನ ಹಿಂದೂ ಧರ್ಮದ ಉರಿಪಾವಡು ಅಂದ್ರೆ ನಮ್ಮ ಸಂಘಟಿತರಾವಡು ಆ ಮೂಲಕವಾದ ಪೊರ್ಲುದ ಸಮಾಜನ ಕಟ್ಟಿರ ನಂಗೆ ಸಾಧ್ಯತೆ ಉಂಡು ಏನು ನಿಂಜ ಪಾತಿರದು ಸಮಯ ನಿಂಗೆರೆ ಮನಸ್ಸು ಮಲ್ಪುಜಿ ಇನಿ ಈ ಲೇಸಿರು ಎಡ್ಡೆಡ್ಡ ವಿಚಾರಗಳೇನು ಮಾತ ಪಟ್ಟೊಂಡಿರು ಜವಾಬ್ದಾರಿದ ಪಾತ್ರೆಗಳು ಉಂಡು ಒಂಜಿ ಧಾರ್ಮಿಕ ಸಭೆ ಏನ್ಪಂಡ ಒಂಜಿ ಕರ್ತವ್ಯ ನಮ್ಮ ಅವು ಧಾರ್ಮಿಕವಾಗಿ ಒಂದು ಬದ್ಧತೆ ಎಲ್ಲ ಉಂಡಾಯ್ತ ಪಿರಾವಡ್ದು ನಮ್ಮ ಹೆಂಚ ಬದುಕೊಡು ದಾಯ ಬದುಕೊಡು ಇನ್ಪಿನ ವಿಶೇಷತೆ ಎಲ್ಲ ಉಂಡಾಯ್ತ ಉಳಾಯ್ಡು ಇನಿ ಏನು ಪಾತ್ರೊಂದು ಪುಣ್ಯ ಹೆಂಗ್ಲಾಗ್ಲೇ ಭಾರಿ ಮುಟ್ಟೊಡ್ದು ಪಾತ್ರ ಉಂಡ ಮಾತ ಕೈತಲ್ ಕೈತಲ್ದು ಪಾತ್ರ ಉಂಡ ಒಂಜಿ ರೀತಿ ಆತ್ಮೀಯತೆ ಬರ್ಪುಣ ಹೆಂಗ್ಲೆ ಕೈತಲ್ ಊರು ಕೈತಲ್ ಹಾಪುಣ ಮಾತ ಒಂಜೆ ಕೊಂಚ ಸಂಬಂಧಗಳು ಎಂತೂ ಎರಿಗೆ ಸಾಧ್ಯತೆ ಅಂತ ಅಂತೂ ಮೂಳು ತುನಾಗ ಐಡ್ದಲ್ಲ ಕೈತಲ್ ಮುಟ್ಟ ತೋಜು ಮೇತಾರೆ ಆತ್ಮೀಯತೆ ಹಿಂಗೆ ಉಂಡತ್ತ ಅವು ಈ ಚಾವಡಿನ ಹೆಂಗ್ ಲಕ್ಕ ತೋಜನು ತಿರ್ತಿರ್ತಾರ ನಿಕ್ಲೇನು ತುನಗಳ ಆತ್ಮೀಯ ಭಾವ ಹಿಂಗೆ ಕೂಡಲು ದಿಂಜಿದು ಬರೋದುಂಡು ಬಹುಶಃ ಒಂದು ಶಾಶ್ವತವಾದ ನಮ್ಮೊಟ್ಟಿಗೆ ಒಪ್ಪಡುಗಂದು ಯಾನ್ ಈ ಸಂದರ್ಭಡು ದೇವರೆಡ ಪ್ರಾರ್ಥನೆ ಮಾಡ್ತೊಂದೆ ಮಾನವೀಯ ಮೌಲ್ಯಗಳು ಏತು ಮುಟ್ಟ ದಿಂಜಿದು ಉಪ್ಪುಂಡ
ಅದ್ಬಂಟ ಪುರ್ಲದ ಬದುಕು ನಂಗೆ ಮನ್ ಬೇರೆ ಸಾಧ್ಯತೆ ಉಂಟು. ಸ್ವಾರ್ಥದ ಬದುಕು ನಂಗೆ ಬೋಡ್ಚಿ ನಿಸ್ವಾರ್ಥದ ಬದುಕು ನಮ್ಮ ಆವಡೊಂದು ಈ ಸಂದರ್ಭಡು ಪಂಡೊಂದು ಈ ಒಂಜಿ ಸಮಿತಿ ದಕ್ಕಲು ಮಲ್ಲ ಮನಸ್ಸು ಮಲ್ತದು ಎಲ್ಲ ಜಾಗಡು ಪುರ್ಲುಡೆ ಏತು ಲಾಯ್ಕ ಮಾಡ್ತಾರೆ ನಾತು ಲಾಯ್ಕದ ಅವ್ರಿಗೆ ಪಂಡೇರು ಸ್ವಚ್ಛತೆ ಬಗ್ಗೆ ಮಾತ ಪಂಡೇರು ಹೆಂಗೆ ಬಾರಿ ಮೆಚ್ಚುಗದ ವಿಷಯ ಅಂಡ ಒಂದು ಮುಳುಪು ಕಾತೊಂದಿರು ಮುಳುಪದ ಅಂಡ ಅಪ್ಪೆಲ್ಲ ಕೂಟೊಂದು ಇತ್ತಿಂಡಿದ ಅವು ಸ್ವಚ್ಛತೆ ಒರಿಪೇರೆ ಹೆಚ್ಚಿಗೆ ಅನುಕೂಲ ಆತಂದು ಯಾನ್ ತೆರಿ ಉಂಡ್ವೆ ಈ ಲೇಸಿಡ್ಲು ಒಂದು ಅಪ್ಪೇನು ಮಾರ ಪಂದೆ ಕುಲ್ಲಾದಿರು ಅದು ಪುದರ ಲಕ್ಷ್ಮಿ ಇಂದು ಗಾಲಿ ಲಕ್ಷ್ಮಿ ಅಥವಾ ಗೀತಾ ಲಕ್ಷ್ಮಿ ಇಂದು ಬಹುಶಃ ಎಡ್ಡೆ ಗೀತೆದ ಬಗ್ಗೆ ಅರ್ಲ ಮಂಡಿರು ಭಗವದ್ಗೀತೆಗೆಲ್ಲ ಅದನ್ನ ಕುಲದೇವರಿಗೆಲ್ಲ ಭಾರಿ ಮುಟ್ಟ ಕೃಷ್ಣನ ಬುಡ್ದಿಜ್ಜಿ ಇದ್ದು ಕೃಷ್ಣನ ಸಂದೇಶ ಓಳು ಬತ್ತನೆ ಎಂದು ಕೇಂದ ಆರು ಪಂಡೇರತ್ತ ಯುದ್ಧ ಭೂಮಿಯಲ್ಲಿ ಉದಿಸಿತು ಅಂತ ಪಂಡೇರ ಅವನ್ ಕೇಂದ ಭಗವದ್ಗೀತೆ ಅವು ಓಳು ಉದಿತಿನ ಎಂದು ಕೇಂದ ಯುದ್ಧ ಭೂಮಿಡಿ ಅರ್ಜುನ ಗುಂಜಾತ್ ವೈರಾಗ್ಯ ಬತ್ತದ ಎನ್ನ ಹಿರಿಯಕ್ಳುಳ್ಳೇರು ದೊಡ್ಡಪ್ಪ ಚಿಕ್ಕಪ್ಪ ಆಗ್ಲಿನ ಮಾತ ಕೆರಡೆ ಎಂದು ಮನಸ್ಸು ಮಲ್ತದು ಗುರುಕುಲನ ಕೆರಡು ಒಂದು ಮನಸ್ಸ ಏನಾಗ ಮಾತ ಆಯ್ದೊಂದು ಎತ್ತು ತಿರ್ತದೆಯೇ ನಾನು ಯುದ್ಧ ಮಾಡೋದಿಲ್ಲ ಕೃಷ್ಣದೇವರದಾನೆ ಮಾಡಿರಿ ನಿನ್ನ ಕರ್ತವ್ಯ ಉಂಡತ್ತ ನಿನ್ನ ಗುಣದಾದ ಕ್ಷತ್ರಿಯನಾಗಿರುವೆ ನೀನು ಧರ್ಮಕ್ಕೆ ಚ್ಯುತಿ ಬಂದಾಗ ಎದ್ದು ನಿಲ್ಲಬೇಕು ಅಂತ ಪಂಡೇರಿ ಹಿಡ್ಕೋ ಗಾಂಡಿ ಬವನ್ನು ಅಂತ ಪಂಡೇರಿ ಪದವು ನಿನ್ನ ಬಿಲ್ಲವಾಣನು ಅಂತ ಪಂಡೇರಿ ಅಲ್ಪ ದಾನೆ ಅಂಡಿಕೆ ಎಂಡ ಧರ್ಮದ ಪುನರುತ್ಥಾನಕ್ಕೂ ಎಡ್ಡೆ ಒಂಜಿ ಸಂಗತಿಗಳು ಉದಿ ಬತ್ತದು ಈ ಭಗವದ್ಗೀತೆ ಎಂಬೇನೆ ಭಾರಿ ಶ್ರೇಷ್ಠವಾಯ್ ನಾವು ಹೆಂಗೆ ಪಣ್ಪೇರು ಆತಾಯ್ತ ಬಗ್ಗೆ ಭಾರಿ ಪಣ್ಪಣಕ್ಕೆ ಉಳ್ಳೇರು ಪಣ್ಕ ಯಾನ ಹೆಂಗೆ ಪಂಡ್ರೆ ಪೋಪುಜಿ ಅಯ್ಯ ಎಂಚುಂಚಿನ ಪಣ್ಪಣಕ್ಕೆ ಉಳ್ಳೇರಿ ಕಡೆಗೆ ಬರ್ಪಣಕ್ಕೆ ಆಯ್ತ ಮುದಿಯಲಿಗೆ ಬರೋಡಾತಿ ದಂಡು ಆಯ್ತು 15 ಅಧ್ಯಾಯಗಳಿಲ್ಲ ಭಾರಿ ಲಾಯ್ಕಡೆ ಬರೀತಾನೆ ನೀನು ಹೀಗೆ ಹೀಗೆ ಎಂದು ಬರೀತಾನೆ ಆರು ತಟ್ಟಿ ಮಾತ್ರ ತೂತನೆ ಎನ್ನದನ್ನು ಗೊತ್ತು ಜಿಡಿ ಉಳೆ ಪೋತ್ವೇರು ನಾವು ಮತ್ತೆ ಅವ್ರನ್ನ ಬಾಯಿಡಿದು ಬರಂದ್ರೆ ಹಿಂಗೆ ತೋಜನೆ ಅವು ಮತ್ತೆ ಅದೆಲ್ಲ ಬೆಂಕಿಗೆ ಹಾಕಿ ಮಾರ್ರೆ ಅಂದು ಮೆನೆಗವು ಮೆರಲರು ಸೂಕೆ ಬೂರ್ನೆ ಬಗ್ಗದ ಹಾಲಜ್ಜಿ ಅಂಚನ ಮಸ್ತ್ ಸಂಗತಿಗಳು ಲಂಚಾರಿಗೆ ನಮ್ಮ ಎಡೆ ಕೊರ್ಪಣ ಬಲ್ಲಿ ಎಂದು ಅನ್ಪನ್ಪುನು ಕೆಲಸತ್ತಿ ಮೀರದು ಪೋಪಣೆ ಎಂದುಂಡು ಕೆಲಸತ್ತಿ ಗಾಸಿ ಆಪಣೆ ಎಂದುಂಡು ನಮ್ಮ ಧರ್ಮಗು ಗ್ಲಾಸಿ ಗಾಸಿ ಆಪ ಅವ ಯಾರಿಗೆ ಬಲ್ಲಿ ನಮಡ ಅವ ಆಮಂದಿ ಲೆಕ್ಕ ನಮ್ಮ ತೋಡು ಆಯ್ತ ಬಗ್ಗೆ ನಮ್ಮ ಒರಿಪದ ಕೆಲಸ ನಾವು ಮಲ್ತೊಂದು ಬರಡು ಒಂದು ಹಿಂಗೆ ತೋಜನು ವೀರ ಸನ್ಯಾಸಿ ವಿವೇಕಾನಂದಿರು ದಾದ ಪಂಡೇರೊಂದಿಕ್ಕೆ ಎಂಡ ಆಂಗ್ಲ ದೇಶದ ಎಲ್ಲ ಮೇರ್ಲ ಒಂಜಿ ರೈಲ್ದು ಪ್ರಯಾಣ ಮಲ್ತೊಂದು ತೆರಿ ರೈಲ್ದು ಪ್ರಯಾಣ ಮಲ್ಪನಾಗ ಎದುರು ಬದರಾದ ಕೊಳ್ಳೋದಿ ತೆರಿ ಆರು ಒಂದು ಪುರ್ತಾನಾಗ ಆರು ಬೈರು ದೇಶಕ್ಕೆ ಪಿದಾಯ ಪೋಯಿರು ಸ್ವಾಮಿ ಪೋದಾನಾಗ ದಾನೆ ಅಂಡಿಕ್ಕೆ ಎಂಡ ಅಲ್ಪ ಎತ್ತಿನ ಆಂಗ್ಲೇದ ಆಯ ದಾನೆ ಮಲ್ತಿರ್ಲಿಕ್ಕೆ ಎಂಡ ಮೇರ್ನ ಪಾದುಕೊಂಡಿರ್ತದೆ ತಿರ್ತದಕ್ಕೆ ಅನ್ನ ಪಾದುಕೋ ಈ ಪಿದಾಯಿ ಪೂರ್ಣ ಅಂಡ ಒಂತ ಪುರ್ತಾನ ಇದಕ್ಕೆ ಇಂಬೆಗೆ ಬಹಿರ್ದೇಶ ಬರ್ತದೆ ಇಂಬೆ ಪೋಯೆ ಇಂಬೆ ಪೋದು ಪಿರೈ ಮಣ್ಣಾಗ ಮೇರ್ಲೊಂದು ಆಲೋಚನೆ ಮಾಡ್ತಾರೆ ಎನ್ನೆಂಚಲ್ಲ ಒಂದು ಪೋತುನತ್ತ ಮನೆ ನಂಬಿನದ ಎಂದ ಬೂಡ್ಸಲ್ಲದಕ್ಕೇರಿ ಹ್ಯಾಟಿಲ್ಲದಕ್ಕೇರಿ ಪಿದೇ ಬತ್ತದಾನಾಗ ಮೆಕೇಂಡಿಗೆ ಬತ್ತನೆ ತೂಪ ಹೆಂಚುಂಜಿತೋ ವ್ಯಾರಿಸ್ ಮೈ ಹ್ಯಾಟ್ ವ್ಯಾರಿಸ್ ಮೈ ಬೂಟು ಒಂದು ಕೇಂಡು ಒಂದುಲ್ಲೆಗೆ ಆದ ಬರ್ತಾನೆ ಮೇರು ಬಂಡೇರಿಗೆ ಎನ್ನ ರಡ್ಡು ಪಾದುಕ ಪಿದೇ ಪೋತುನ ನಾಡೊಂದು ಬರೀರೆ ಪೋತುಲ ತೋಜುನು ಮಾರಾಯ ಅಂತ ಬಂಡೇರಿಗೆ ಎಂಚೊಂಡುತ್ತಲೆ ನೆಟ್ಟು ನಮ್ಮ ಸನ್ಯಾಸಿಗಳೇನ ಊಡಲದ ಪಾತ್ರ ಎಂಚ ಅಂದ ಕೆಂಡ ಅಲ್ಪ ಧರ್ಮದ ಸಂರಕ್ಷಣದ ವಿಚಾರಗಳೇ ನಮ್ಮ ತೂ ನೋಡಿ ಅಪಗದ ಕಾಲೊಳಗೆ ಅವು ನಡತ್ತಂಡ್ರೆ ಅಂಡ್ ಅರ್ಧಾನೆ ಬಂತೀರಿ ಧರ್ಮದ ಉಪನ್ಯಾಸನ ಓಳು ಕೊರಿಯರು ಅನ್ಯ ದೇಶಡು ಬೋದು ಕೊರಿಯರು ಅವು ಧರ್ಮದ ಒರಿಪದ ಸಂಗತಿಯಿಂದ ಬಂಡ ತಪ್ಪ ಅಂದು ಯಾ ನೆನಂಜಿ ಪಾತ್ರೆ ಬಂಡ್ಪೆ ಅದು ಜಪಾನ್ಗೆ ಪೋಯಿನಾರು ಒಂದ್ಸತ್ತಿ ಧಾರ್ಮಿಕ ಉಪನ್ಯಾಸ ಮಲ್ತೊಂದಿತ್ತೇರಿಗೆ ಮಲ್ತದ ದಾನೆ ಕೆಂಡ ಕಡೆಯಕ್ಕೆ ಕತ್ತಲೆ ಅಂಡ್ ದಾಲ ತೆನಸಿಜ್ಜಂಡರಿಗೆ ಒಂಜಿ ರೆಡ್ಡು ಪರ್ನ ಮೀದ ಅಲ್ಲ ಓಡಿತು ಪಣಿದ ಪೇರ ಪರ್ನ ಮೀನಿ ಓಡಿತೀನಿ ಓಳು ನಾಂಡಲ್ಲ ತಿಕ್ಕಿಜಿ ನಾಡ ನಾಡಂದು ಪೋಯರಿಗೆ ಮತ್ತೆ ಒಳಣ್ಣ ಉಂಡ ತೂಕ ಅಂದು ಎಲ್ಲ ಕೆಣ್ಣಾಗ ತಿಕ್ಕಿಜಿ ಕಡೆಗೆ ಒರಿ ಹುಡುಗಿ ಯಾರನ್ನ ಬೇರೆ ಏನೇ ಬಂದು ತೆಗೆತಾರೆ ಇಡ್ತಾರೆ ಕಡೆಕಾರು ಮನಸ್ಸಿಗೆ ದಾಲ ಮುಳ್ಪದಾಲ ತಿಕ್ಕಿಜಿಂದು ಪಿರ ಬಣ್ಣಾಗ ಒಂಜಿ ನಮಸ್ಕಾರ ಮಂತೆಗೆ ನೀವು ಭಾರತೀಯರು ನಿಮಗೆ ನನ್ನ ನಮಸ್ಕಾರಗಳು ನೀವು ಏನನ್ನು ಹುಡುಕಿಕೊಂಡು ಹೋಗಿದ್ದೀರೋ ಅದನ್ನು ನಾನು ತಂದಿದ್ದೇನೆ ಎಂದು ಪಂಡೆಗೆ ಇರಿಗೆ ಒಳ್ಳ ತಿಕ್ಕಿಜತ್ತೆ ಪರಂಗಲ ಪೇರು ಯಾನಿರಿ ಪತ್ತೊಂದು ಬೈದೆ ಇರಿಗೆ ಗೆತ್ತೊಂಡೆ ಎಂದು ಪಂಡೆಗೆ ಮೇರ್ಕೆಂಡ್ರೆ ನಿನಕೆಂಜೆ ಗೊತ್ತಾಣೆ ಹಿಂಗೆ ಅವು ಬೋಡು ಒಂದು ಅತಿ ಇರು ಪೋಣಗ ಏನೋ ಪಿರೋಡದೆ ಏನು ಬರಂದಿತ್ತೆ ಇರೋದು ಹೆಂಚಿನ ನಾಡು ಬರಂದಿ ಅಂತ ತೂಂದಿತ್ತೆ ಇತ್ತ ಕಡೆಗೆ ಗೊತ್ತಾಣೆ ಇರ ಐನೇನು ಅಣ್ಣೆ ನಂಚದೆ ಅಂತ ಆಯ್ರು ಮಂತ ಏನು ಈ ದೇಶದೇ ಅಂದಂದ ಅಣ್ಣಲ್ಲ ಈ ಜಪಾನ್ ದೇಶದ ಪ್ರಜೆ ಅಂದಂದ ಅಣ್ಣಲ್ಲ ಈರು ಎಲ್ಲ ದಾನವನ್ ಪರಿಯರ್ನ ದೇಶಕ್ಕೂ ಹೋದು ಜಪಾನ್ ದೇಶಕ್ಕೆ ಹೋಗಿದ್ದೆ ಅಲ್ಲಿ ಒಂದು ಹಣ್ಣಿಗೆ ಹಾಲಿಗೂ ಗತಿ ಇಲ್ಲ ನೀರು ಪಣವಟ್ಟಿ ಇರ್ನ ದೇಶ ಹುಡುಕೋದು ಎನ್ನ ದೇಶದ ಮಾನ ಮರ್ಯಾದೆ ಎನ್ನ ಕೈಟಿ ಒರಿಪೋಡ ಅಂಚಿನ ಜವಾಬ್ದಾರಿ ಯಾನೊಂಜು ಪ್ರಜೆ ಅದುಲ್ಲೇ ಅಂಚಾದ ಈರಂಚಿನ ಪಾತ್ರ ಇರದು ಬರ್ರೆ ಬಲ್ಲಿ ಇನ್ಪಿನೇಕ ನೇನೆ ಯಾನಿರಿ ಕುರುಂದುರ್ಲೆ ಅಂತ
ಒಂದು ಭಾರತೀಯತೆದ ಒರಿಪು ನಮ್ಮ ಕೈಟ್ ಎಂಚ ಒರಿದಿನಂದು ನಮ್ಮ ಒಂದು ಆಲೋಚನೆ ಅನ್ಪಡಕ್ಕೆ ಎಡೆ ಮಂತಿನಂದು ಅನ್ಪನ್ಕೊಂಡು ಅಲ್ಪ ಆ ರೀತಿಯ ಸಂರಕ್ಷಣದ ವಿಚಾರ ಉಂಡು ದಾಂಡ ನಮ್ಮ ಭಾರತ ನಮ್ಮ ಸಂರಕ್ಷಣದ ವಿಚಾರದಾಯ ನಮ್ಮ ಮೂಡಿಯರ ಬಲ್ಲಿ ಅಯ್ಯ ಮೂರು ಪವನ ಕಾರ್ಯ ಶ್ರದ್ಧಾ ಕೇಂದ್ರಗಳು ಮತ್ತೊಂದು ಬರೋಂದಿಲ್ಲ ಅನ್ಪಣಿಯರ್ಲ ಹಿಂಗೆ ಸಂತೋಷ ಒಂದುಂಡು ಈ ಸಂದರ್ಭಡು ಸೇರ್ನಂಚಿನ ಮಾತಿರಿಗಿಲ್ಲ ಮಸ್ತ್ ವಿಚಾರ ಪಟ್ಟೋಳಿ ಪಂಡೆರಾರು ಡ್ರೆಸ್ ಕೋಡ್ ಒಂಜು ಬೋಡು ನಂಕು ಅಂತ ಬೋಡು ಬೋಡು ದೇವಸ್ಥಾನ ಬೋಡು ಬೋಡು ಪಣ್ಣವಟ್ಟು ನಮ್ಮ ಕಾಪೇರವಳ್ಳಿ ಅಂಗಿ ಮನೆಯನ್ನು ತೆಗೆದು ಬಂದು ನಿಂದು ದಾಯ ಬರೆದು ಬಾಡು ನಮ್ಗೆ ಗೊತ್ತುಪಡ ವಿಷಯ ಇರ್ತಾವು ಏನು ಬರೆದು ಬಾಣ ವಿಷಯ ಇರ್ತಾವು ನಮ್ಮ ಅಂಚ ಬರಡು ದಾಯ ಬರಡು ಒಂದು ಕೆಂಡ ಮನುಷ್ಯನ ಈ ಶರೀರದ ನಿರ್ಣಯಗಳು ಮತ್ತೆ ಹೆಂಚವಲ್ಲ ಅಂದ ಕೆಂಡ ಶರ್ಟದ ಗೆತ್ತಿನ ದಾಂಡ ಅರ್ ಪಂಡಿರು ತೈಕ್ ಪಂಡಿರು ಬೇಗನೆ ಗರ್ಭಗುಡಿತ ಕುಡಿಯಿಟ್ಟು ಒಂಜಿ ಮುಗುಳಿ ಎಂದು ಉಂಟು ಸೂರ್ಯನ ಕಿರಣ ಇನ್ನು ಹೋಯ್ತೊಂದು ಮೂರ್ತಿಗೆ ಮುಟ್ಟುಣೆ ಎಂದು ಉಂಟು ಮೂರ್ತಿಡ್ದ ಅಡಿಕೆ ಷಡಾಧಾರ ಇನ್ನಿತ್ಯಾದಿ ಕೊರಡು ದಾಂಡ ಯೋಗ ನಾಳೋಡದ ಅದು ಭೂಮಿಗೆ ಲೈಕ್ಲ ಸ್ಪರ್ಶ ಆಪಣೆ ಎಂದು ಉಂಟು ಐಡ್ದ ಬರ್ಪಣಂಚಿನ ವಿಶೇಷವಾಯಿನ ಶಕ್ತಿಗಳು ನಮ್ಮ ಮೇಲಿಗೆ ಬೂರು ನೀಡ್ದಾದೆ ಅವು ನಮ್ಮಡ ಬುಳೆದು ಬರೆಯರಿಗೆ ಸಾಧ್ಯತೆ ಉಂಡುವುದು ವಿಜ್ಞಾನದಕ್ಕೆಲ್ಲ ಒತ್ತು ನಂಚಿನ ವಿಚಾರಗಳು ಪೊಕ್ಕಡೆಗೆ ಇನ್ನು ಮಾತ್ರ ಮತ್ತೊಂದು ಬೈಜರೆ ಈ ಕೊಂಜಿ ನಿರ್ಣಯ ಉಂಡು ತಂತ್ರಶಾಸ್ತ್ರದ ಬೇತನೆ ತಂತ್ರಸಾರ ಸಂಗ್ರಹ ನಿಗಳಿದ್ದು ಎರಡೈತೆ ಉಳೆಯಡ ಇನ್ನು ಮಾತ ಉಡುಪು ಅದು ಬರುತ್ತೇವೆ ದಾನೆ ಎಂಚ ಓಳು ಒಂದು ಅಂಡ ಅಪ್ಪೆನಕ್ಲೆಗೆ ದಾಯಿ ಗಂಚ ಇಜ್ಜಿ ಇಂದಿಕೆಂಡ ಆಗ್ಲೇ ಪದುತ್ವ ನೋಡಾಕ್ಲು ದಾಯಿ ಇತ್ತು ನಾಂಡಲ್ಲ ಆಕಡೆ ಕರಿಮಣಿ ಶರವುಪು ಐಟ ಆ ರೀತಿದ ಅಂಶಿಕ ಆಕ್ಲೆಗೆ ಅನುಕೂಲ ಇರ ಸಾಧ್ಯತೆ ಉಂಟು ಆಂಜನಕ್ಲೆಗೆ ಸಾಷ್ಟಾಂಗ ನಮಸ್ಕಾರ ಅಂತ ಪಂಡೇರಿ ಹೆಮ್ಮಕ್ಕಳು ಪಂಚಾಂಗ ನಮಸ್ಕಾರ ಅಂತ ಪಂಡೇರಿ ಮುಂಡೂರುಡು ಅಂತ ಪಂಡೇರಿ ಆಕ್ಲೆಗೆ ನಿರ್ಣಯಗಳಲ್ಲ ದಾಯಿಗೆ ಅಂದು ನಮ್ಮಡ ಆಧ್ಯಾತ್ಮಲ್ಲೋ ವಿಜ್ಞಾನಲ್ಲೋ ಒಟ್ಟೊಟ್ಟಿಗೆ ಕೊಳದ ಪ್ರಯತ್ನ ಮಾಡ್ತಾ ಅಂದ ಸರಿಯಾದ ಸಾಕ್ಷಿ ನಂಗೆ ಕೈಕ್ಕೆ ತಿಕ್ಕೊಂದುಪ್ಪುಂಡು ವಿಜ್ಞಾನ ಆಧ್ಯಾತ್ಮ ಒಟ್ಟೊಟ್ಟಿಗೆ ಪೋಡಿದೆ ಅಂಡ ಒಂಜು ಕೊಂಜು ಪೂರಕ ಅಂಡ ವಿಜ್ಞಾನದ ಅನೇ ಮಲ್ಪುಂಡು ಕೇಂದ್ರ ಸಾಕ್ಷಿಯನ್ನು ಕೇಳುತ್ತದೆ ಒಂಜು ಪರಂದುಕೊಂಡವು ಪಕ್ಕ ಒತ್ತುಜಿ ಚಿತ್ರದುಡಿ ಬೆಟ್ಟಿಗೆ ಒಪ್ಪುಜವು ದಾದ ಅಂದ್ ನಾಡುಡೈ ನಾಡದಕ್ಕೆ ಆಯ್ನ ಹಿಡಿದು ಬುಕ್ಕ ಸಾಕ್ಷಿ ಇತ್ತನೇ ಒಪ್ಪೇರಕ್ಲು ವಿಜ್ಞಾನ ಅಂಚಾಂಡುಂದ ಅಂಡ ಆಧ್ಯಾತ್ಮಡು ಅನುಭವದ ಸಂಗತಿಗಳುಲ್ಲ ಅವು ಅನುಭವ ಗಮ್ಯಲ ಅಂದೆ ಅನುಭಾವದ ವಿಚಾರನ ಅಂದೆ ದಿಂಜ ವಿಚಾರ ಮಾಡ್ತಂದ ಒಂಜೆ ಅಧ್ಯಾತ್ಮ ವಿಜ್ಞಾನ ಒಂಜೆ ಕಡೆಗೆ ಅಡೆಗೆ ಬರ್ಪಣೆ ಅಡೆಗೆ ಇಜ್ಜಿನ ಪಕ್ಕಡೆ ಪರಮಾಣು ನಾಡಿದ ಬರ್ತದ ಹಿಡಿದಾಗಿ ಪರಮಾಣು ಒಂದು ಪುದರದಿಯರ ಪರಮಾತ್ಮನ ನಡೆದೇ ತೊಂದಿಯರ ತಾಯ್ಕೆ ಐಟೆ ಗೊತ್ತಾಗ್ಬಿಡ ನಡೆದು ಮಿಕ್ಕಿನದ ಅಲ್ಲ ಇಜ್ಜಿ ಇಂಕಿನವು ದಾನೇ ಒಪ್ಪಾಡೆ ವಿಜ್ಞಾನದ ಬಗೆಕ್ಲ ಮಾನ್ಯಾಗ ಆಧ್ಯಾತ್ಮನು ಒರಿಪಾಗ ಐಕ ಪೂರಕವಾದ ನಮ್ಮ ನಡಪುಗ ನಾವು ಮಾತೈತೆ ತೂಪಣದಾದ ಅಂದ್ಕೆಂಡ ಬೇತೆ ಬೇತೆ ದೃಶ್ಯ ಮಾಧ್ಯಮ ಬೊಕೊಂಜಿಟ ಮಾತ ನಮ್ಮ ತೂವೊಂದುಪ್ಪ ನಮ್ಮ ಬದುಕಿ ಇಂಚ ಅಂದಿ ಪಂಡೆರತ್ತೆ ಸೀರಿಯಲ್ ಅಂದಿ ಐಕ್ ಪಂಡೇರಿ ಸೀರಿಯಲ್ ಬರ್ಪಣ ಕತೆಗಳು ನಮ್ಮ ಬದುಕತ್ತಿ ಅವು ಮನೋರಂಜನೆಗೆ ಮಾತ್ರ ಸೀಮಿತವಾದ ಉಪ್ಪುಂಡು ಆ್ಯಂಡ್ ರಿಯಲ್ ಬದುಕು ಹೋಗು ಅಂದ್ರ ನಮ್ಮಂತೆ ನಿಲ್ಕದುಗಳಾಯ್ತು ಓಡಾಕು ಅಪಗನೇ ನಮ್ಮ ಬದುಕು ಅವು ರಿಯಲ್ ಬದುಕಾಯ್ರೆ ಸಾಧ್ಯತೆ ಉಂಡು ಬದುಕು ಅವು ಸೀರಿಯಲ್ ಅಪ್ಪನೆ ಬೋಡ್ಚಿ ಅವು ರಿಯಲೇ ಆವಡ್ರಿ ಐಕೆ ಪೂರಕವಾದ ನಮ್ಮ ನಮ್ಮ ಸಿದ್ಧತೆ ಮಲ್ಪುಗ ಐಕಿಂಚಿನ ಶ್ರದ್ಧಾ ಕೇಂದ್ರಗಳು ಅನುಕೂಲವಾದ ಉಪ್ಪುಂಡು ಪಂಡೊಂದು ಈ ಸಂಸ್ಥೆ ಸಾಂಸ್ಕೃತಿಕವಾದ ಸಾಮಾಜಿಕವಾದ ಬೇತೆ ಬೇತೆ ರೀತಿ ತೊಳಗಾದೆ ಐ ಪಂಡ್ಬೇರೆ ಸದುದ್ದೇಶದಿಂದ ಹೊಂದಿರುವಂಥ ಸಂಘಟನೆಗಳಿಗೆ ಅಪಾಯವೂ ಇಲ್ಲ ಅವು ಭಾರಿ ಉಳಿಪುಣಿಗೆ ಎಸ್ ಎಸ್ ಅಪ್ಪನಿಗೆ ಐ ಕೊಂಜಿ ಸಾಕ್ಷಿ ಈ ವೈದ್ಯನಾಥ ನಗರಗಳು ಈ ಉದಿತ್ ಭತ್ತ ನಂಜನ ಈ ಸಮಿತಿಯಿಂದ ಪಂಡಿಯರೆ ಹಿಂಗೆ ಸಂತೋಷ ಅಪ್ಪನ ಐಕ್ಲೆ ಮಾತ್ರ ನಾನು ಉಡಲ್ದಿಂದಿದೆ ಎಡ್ಡೆಪ್ಪು ಬಯಕ ಸಂದರ್ಭಡು ಸೇರ್ನಂಚಿನ ಮಾತ್ರಗಳ ಅಲ್ಪ ದೇವರ ಆರಾಧನೆ ಅಪ್ಪಡು ಅಪ್ಪನ ಆರಾಧನೆ ಎಲ್ಲ ಉಂಡು ಒಟ್ಟೊಟ್ಟಿಗೆ ಈ ಪ್ರದೇಶಕ್ಕೂ ಭಾರಿ ಒಂಜಿ ವೈದ್ಯನಾಥ ನಗರ ಎನ್ಪಿನ ಪುದರುಂಡತೆ ನಿಕ್ಕೆ ದಿಂಜ ಕೀರ್ತಿ ಉಂಡು ನೆತ್ತ ಪಿರವು ಬೇತೆ ಹಿನ್ನೆಲೆಗಳು ಉಳ್ಳ ಅಯ್ನ ಮಾತ್ರ ಸಾಧ್ಯ ಅಂಡ ಪಿರೋದಿನಕ್ಲಡ ಗೋಚರಗಳು ಬರು ಅಪಗ ನಮ್ಮ ತೆರಿಯೋಣಗ ಅಂದು ಪಂಡದು ಈ ಸಂದರ್ಭಡು ಸೇರಿ ನಂಚಿನ ಮಾತಿರಿಗಿಲ್ಲ ನಮ್ಮ ಮಕ್ಳಿಂದ ಒಂಜೆ ಪಾತೆರ ಪಂಡೊಂದು ಓ ಅರೇನ್ ಪನ್ನೋಳಿ ಯಾರು ಈ ಶನಿವಾರ ನಗರ ಅಲ್ಪ ಉಪ್ಪೇರಿ ಒಡಿರುಡು ಉಪ್ಪೇರಿ ಆರು ಮಾತ್ರ ಹತ್ತು ಪತ್ನಿ ಉಪ್ಪೇರಿ ಇಲ್ಲ ದಕ್ಕಲ ಒಪ್ಪಡುಟ್ಟು ಒಂದು ರೀತಿ ಆ ಭಕ್ತಿ ಭಾವುಕತೆ ಅಂಚ ಅಂದು ಸ್ವಾಮೀಜಿ ನಡ್ಕೆ ಹೋಯ್ತು ಹೊರ ನಂದು ಆರನ ಭಾಷೆ ಅನ್ಪಣ ಅಂಚ ಹೊರಬೋದು ಹೊರಡು ಒಂದು ಈ ಮಲಯಾಳಂ ಪಂಡಗ ದೇವರ ನಾಡು ಒಂದು ನೆನೊಂಜು ಪುದಾರುಂಡು ಐಕ್ ಪಂಡ್ಬೇರಿ ಮಳೆಯಾಡೊಂಜಿ ಗಾದೆ ಉಂಡು ಕಂಡ ಇಂಡೋಳು ಕಂಡೋಂಡು ಬಣ ಕಂಡ ಇಂಡೋರು ಕಂಡೋಂಡು ಬಣ ತೋಟ ಇಂಡೋರು ತೊಟ್ಟೋಂಡು ಬಣ ಅಂದು ಅಂದ್ರೆ ಆಧ್ಯಾತ್ಮ ಕೊಂಚ ಸಾಧ್ಯ ಉಂಡು ನೆಟ್ಟ ಇನ್ನು ಬಿಟ್ಪಂಡ ಒಂಜು ಗಾದೆ ಆತೆ ಮಳೆಯಾಳ ಗಾದೆವು ಕಂಡ ಐತಿ ನಗ್ಲೆ ಹೆಂಚಪ್ಪಡು ನೀರು ಹೆಚ್ಚಾಂಡ ಬೊಳ್ಳೋ ಹೋದ್ರು ಬಿತ್ತಿ ಕಮ್ಮಿ ಆಂಡ ಕೊಡಿಪು ಬರ ಅಂದು ಅವು ಪಿದಾಯ್ದ ಕಂಡದ ಬಗ್ಗೆ ಇಟ್ಟಾಂಡಿ ತೋಟ ಇಂಡೋರು ತೊಟ್ಟೋಂಡು ಬಣ ಅಂದು ಒಯ್ದು ಎಪ್ಪಡು ಒಯ್ನ ಬಿಡು ಗೊತ್ತು ಪಡಿ ತೊಟ್ಟಾರ ಕಡ್ಪಣೆ ಯಾಕೆ ದಾನೆಂದು ಲಜ್ಜಿ ತುಂಬ ಒರಿಪೆರ ಬಡದು ಕಡ್ಪಣೆ ಗೆಲ್ಲದತ್ತು ನಂಜು ಬೆಳೆದು ಬರ್ಪಣು ಅಂತ
ಅದಕ್ಕೆ ಕೆಲವು ನಿರ್ಣಯಗಳಿಲ್ಲ. ಅವು ಕೃಷಿತ ಬಗೆಟಾಂಡು ಋಷಿನ ಬಗೆಟಾಂಡು ಊಡಲ್ದ ಕೃಷಿ ಉಂಡತ್ತ ಅಲ್ಪಲ್ಲ ಭಾರಿ ಜಾಗೃತಿ ಆಡು ಓ ಬೋಡ ಆಯ್ನ ಜೀವ ನೋಡು ಓ ಬಡ್ಚ ಆಯ್ನ ಜೊತೆ ನೋಡು ಓ ಬಿತ್ತು ಬಿತ್ತೋಡ ಆಯ್ನ ಅಲ್ಕೋ ಬಿತ್ತಾನೆ ಆ ರೀತಿ ಓದಿತ್ತು ಬರ್ರೆ ಸಾಧ್ಯತೆ ಉಂಟು. ಪ್ರಣಾಮ ಮಲ್ತೊಂದು ಆತ್ಮೀಯರೇ ಲೇಸನ್ನು ದುಮುಕೊನೊಂದಿಲ್ಲ ಇತ್ತೆ ಬತ್ತಿ ಬಿನ್ನೆರೆಗೆ ನೆಂಪುದ ಕಾಣಿಕೆ ಕೊರ್ಪುನಂಚಿನ ಬರ್ದು ಇನ್ನಿತ ಈ ಲೇಸದ ನೆರೆಗೆ ಬಾಲಕೃಷ್ಣ ಶೆಟ್ಟಿ ವೈದ್ಯನಾಥ ನಗರ ಮೇರೆ ನೆಂಪುದ ಕಾಣಿಕೆ ಕೊರಡು ಬಂಡದು ಸೊಲ್ಲ ಆರೆ ನಮ್ಮ ತಬೇಟು ಬತ್ತ ಕುಂದ್ರೆ ಉಚ್ಚಾಯ ಸಮಿತಿಯ ಒತ್ತು ಗುರುಕಾರ ನೆಂಚಿನ ಶ್ರೀಯುತ ಮಾಧವ ಅರಿಕಾಡಿ ಮೆರೆಗಿಲ ಉಡಲ್ದಿಂಜಿನ ಸೋಲ್ಮೇಲು